ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಕನ್ಸಿಡರ್ ಮೀ ರಿಟೈರ್ಡ್ ಸೇಸ್ ಧೋನಿ. ನೆನ್ನೆಯಷ್ಟೇ ಮಹೇಂದ್ರ ಸಿಂಗ್ ಧೋನಿಯವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಭಾರತೀಯ ಕ್ರಿಕೆಟ್ನಲ್ಲಿ ಮಿನುಗುತಾರೆಯಂತೆ ಮಿನುಗಿದ್ದಂತಹ ಅವರು ನಿವೃತ್ತಿಯನ್ನು ಘೋಷಣೆ ಮಾಡುವ ಮೂಲಕ ಮರೆಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಕೆಲವರು ಕೇಳ್ಬೋದು, ಇದನ್ನು ಅಷ್ಟೇನು ಇಂಪಾರ್ಟೆಂಟಾ, ಫಸ್ಟ್ ಆರ್ಟಿಕಲ್ ಆಗೇ ಇದನ್ನು ತಗೊಂಡಿದ್ದೀರಾ ಅಂತೇಳಿ. ಬಟ್ ಆದರೂ ಕೂಡ ಭಾರತದಲ್ಲಿ ಕ್ರಿಕೆಟ್ ಅಂದರೆ ಅದು ಕೇವಲ ಒಂದು ಆಟ ಅಲ್ಲ, ಬದಲಾಗಿ ಧರ್ಮ ಅಂತೇಳಿ. ಕ್ರಿಕೆಟ್ ಈಸ್ ಎ ರಿಲೀಜನ್ ಇನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಡ್ತಾ ನಾವು ಮುಂಬರ್ತಕ್ಕಂತಹ ವಿಷಯಗಳನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಆ್ಯಂಡ್ ಹಾಗಾಗಿ ನಿನ್ನೆ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಧೋನಿಯವರು ಅವರು ಈ ನಿವೃತ್ತಿಯನ್ನು ಘೋಷಣೆ ಮಾಡೋದಾಗಿರಬಹುದು, ಈ ನಾಯಕತ್ವದಿಂದ ರಾಜೀನಾಮೆಯನ್ನು ಕೊಡೋದಾಗಿರಬಹುದು, ಅವುಗಳಲ್ಲಿ ಅವರು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಒಂದು ಹಂಗಾಮವನ್ನು ಕ್ರಿಯೇಟ್ ಮಾಡಲ್ಲ, ಅದರಲ್ಲಿ ಬಹಳ ಒಂದು ಅನ್ಕನ್ವೆನ್ಷನಲ್ ವೇಯಲ್ಲಿ ತಮ್ಮ ರಾಜೀನಾಮೆಯನ್ನು ಅವರು ಘೋಷಣೆ ಮಾಡ್ತಾರೆ. ನೀವು ನೆನಪಿರ್ಬೋದು ನಿಮಗೆಲ್ಲ, 2014 ಡಿಸೆಂಬರ್ನಲ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಅಲ್ಲಿ ಯಾವುದೇ ಒಂದು ಫ್ಯಾನ್ಫೇರ್ ಇಲ್ಲದೇ, ಯಾವುದೇ ದೊಡ್ಡ ಪ್ರೆಸ್ ಮೀಟ್ ಇಲ್ಲದೇ ಅವರು ಬಹಳ ಒಂದು ಲೋ ಪ್ರೊಫೈಲ್ ಆಗಿ ಬಹಳ ಸೂಚ್ಯವಾಗಿ BCCIಗೆ ತಿಳಿಸಿದ್ರು, ನಾನು ಇನ್ಮುಂದೆ ಟೆಸ್ಟ್ ಕ್ರಿಕೆಟ್ ತಂಡದ ಭಾಗವಾಗಿರಲ್ಲ ಅಂತ ಹೇಳಿ. ಸೊ ಅದೇ ಒಂದು ಪ್ರತೀತಿಯನ್ನು ಕಂಟಿನ್ಯೂ ಮಾಡಿರತಕ್ಕಂತಹ ಧೋನಿಯವರು ಒನ್ ಡೇ ಇಂಟರ್ನ್ಯಾಷನಲ್ ಮತ್ತು T20 ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನಿದೆ ಅದಕ್ಕೆ ನಿವೃತ್ತಿಯನ್ನಾಗೋದನ್ನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ನ ಅಧಿಕೃತ ಖಾತೆಯ ಮೂಲಕ ಘೋಷಣೆ ಮಾಡಿದ್ದಾರೆ. ನೀವು ಯೂಶಲ್ ಆಗಿ ನೋಡಿದ್ರೆ ಸೌರವ್ ಗಂಗೂಲಿ ಇರಬಹುದು, ಸಚಿನ್ ತೆಂಡೂಲ್ಕರ್ ಇರಬಹುದು, ರಾಹುಲ್ ದ್ರಾವಿಡ್ ಇವೆಲ್ಲರೂ ರಿಟೈರ್ಡ್ ಆಗಬೇಕಾದ್ರೆ ಒಂದು ಫೇರ್ವೆಲ್ ಮ್ಯಾಚ್ ಅಂತ ಇರುತ್ತೆ, ಕಟ್ಟ ಕಡೆಯ ಪಂದ್ಯ, ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಇರುತ್ತೆ. ಬಟ್ ಧೋನಿ ಅಂತಹ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರಿಗೆ ಯಾವ ದಿನ ನಾನು ಆಟವನ್ನು ಆಡೋದು ಬೇಡ ಅನ್ಸುತ್ತೋ ಅವರು ರೆಸಿಗ್ನೇಷನ್ನ ಕೊಡ್ತಾರೆ. ಸೊ ಹಾಗಾಗಿ ಅವರು ತಮ್ಮ ರಿಟೈರ್ಮೆಂಟನ್ನು ನಿನ್ನೆ ಘೋಷಣೆ ಮಾಡಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಬಿಕಾಸ್ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳಿದ್ರೆ 2 ಈ ವರ್ಲ್ಡ್ ಕಪ್ಪನ್ನು ಭಾರತ ದೇಶಕ್ಕೆ ತಂದುಕೊಟ್ರು, ಒಂದು T20 ವರ್ಲ್ಡ್ ಕಪ್ 2007 ಮತ್ತು 2011 ICC ವರ್ಲ್ಡ್ ಕಪ್, ಒನ್ ಡೇ ಇಂಟರ್ನ್ಯಾಷನಲ್ ಅಥವಾ ODI ಅಂತ ಏನು ಕರಿತೀವಿ, ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ಪಂದ್ಯಾವಳಿ. ಆ ಒಂದು ODI ವರ್ಲ್ಡ್ ಕಪ್ನಲ್ಲಿ ಅವರು ಭಾರತಕ್ಕೆ ಜಯವನ್ನು ತಂದುಕೊಟ್ರು. ಆ್ಯಂಡ್ ಹಾಗಾಗಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ. ಅದೇ ರೀತಿ ಈ ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ ಏನಿದೆ, ಟೆಸ್ಟ್ ಪಂದ್ಯಗಳಲ್ಲಿ ಭಾರತ No. 1 ಸ್ಥಾನಕ್ಕೆ ಏರಿದ್ದು ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದ ಅಡಿಯಲ್ಲಿ. ಆ್ಯಂಡ್ ಅಷ್ಟೇ ಅಲ್ಲ, IPLನಲ್ಲೂ ಕೂಡ ಅವರು ಚೆನ್ನೈ ಸೂಪರ್ ಕಿಂಗ್ಸ್ CSKಯನ್ನು ಮಲ್ಟಿಪಲ್ ಟೈಮ್ಸ್ ಚಾಂಪಿಯನ್ ಪಟ್ಟಕ್ಕೇರಿಸಿದಂತಹ ಖ್ಯಾತಿಯನ್ನು ಹೊಂದಿದ್ದಾರೆ. ಸೊ ಓವರ್ಆಲ್ ನೀವು ಹಾಗೆ ಒಂದು ಒಂದು ಸ್ಟ್ಯಾಟ್ಸನ್ನು ನೋಡೋದಾದರೆ ಇಡೀ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ನಾಯಕ, ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ ಅಂತಲೇ ಕರೆಸ್ಕೊಳ್ತಾರೆ. ಸೊ ಹಾಗಾಗಿ ಧೋನಿ ಅವ್ರ ಬಗ್ಗೆ ಈ ಒಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಆ್ಯಂಡ್ ಅಷ್ಟೇ ಅಲ್ಲ, ಅವರ ಒಂದು ವೈಯಕ್ತಿಕ ಜೀವನ ಕೂಡ ನಮಗೆ ಬಹಳ ಇನ್ಸ್ಪಿರೇಷನ್ ಕೊಡಬೇಕಾಗುತ್ತೆ, ನಮಗೆ ಸ್ಫೂರ್ತಿದಾಯಕವಾಗಿರಬೇಕಾಗುತ್ತೆ. ಬಿಕಾಸ್ ಅವರು ಕೇವಲ ಒಬ್ಬ TC ಟಿಕೆಟ್ ಕಲೆಕ್ಟರ್ ಆಗಿದ್ದರು. ಅವರ ಒಂದು ಈ ವೃತ್ತಿ ಜೀವನದ ಶುರುವಿನಲ್ಲಿ, ಅದಾದ ಬಳಿಕ ತಮ್ಮ ಪ್ಯಾಷನ್ ಆಗಿರತಕ್ಕಂತಹ ಕ್ರಿಕೆಟ್ನಲ್ಲಿ ತಮ್ಮ ಕರಿಯರ್ನ ಮುಂದುವರಿಸ್ಬಿಟ್ಟು ಭಾರತೀಯ ಕ್ರಿಕೆಟ್ ತಂಡದ ನಾಯಕ ಆಗಿಬಿಟ್ಟು ಹಲವಾರು ಹಿರಿಮೆಗಳಿಗೆ ಭಾಜನರಾಗ್ಬಿಟ್ಟು ಅವರು ಕ್ರಿಕೆಟ್ನಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಅವರ ಬಹುಕಾಲದ ಸನ್ಮಿತ್ರ ಸುರೇಶ್ ರೈನಾ ಕೂಡ ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಆಟಗಾರ. ಅವರು ಕೂಡ ನಿನ್ನೆಯಷ್ಟೇ ತಮ್ಮ ನೆಚ್ಚಿನ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ರಿಟೈರ್ ಆದ ತಕ್ಷಣನೇ ಮೊನ್ನೆ ಅವರು ಕೂಡ ತಮ್ಮ ಒಂದು ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಸುರೇಶ್ ರೈನಾ ಅವರು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಸ್ಪೆಷಲಿ ಧೋನಿ ಅವರು ಮೂಲತಃ ರಾಂಚಿ ನಗರದವರು. ರಾಂಚಿ ಅಂದರೆ ಬಹಳ ಚಿಕ್ಕದೊಂದು ಪಟ್ಟಣ, ಬಿಕಾಸ್ ಅದು ಜಾರ್ಖಂಡ್ನ ಕ್ಯಾಪಿಟಲ್. ಜಾರ್ಖಂಡ್ ಹೊಸ ರಾಜ್ಯ 2000 ಅದನ್ನು ಬಿಹಾರ ರಾಜ್ಯದಿಂದ ಬೇರ್ಪಡಿಸ್ಬಿಟ್ಟು ಹೊಸ ರಾಜ್ಯವನ್ನು ಮಾಡಲಾಯಿತು. ಸೊ ಅಂತಹ ಚಿಕ್ಕ ಒಂದು ಸ್ಮಾಲ್ ಟೌನ್ ಆಗಿರತಕ್ಕಂತಹ ರಾಂಚಿಯಿಂದ ಬಂದಂತಹ ಹುಡುಗ ಈ ನಮ್ಮ ಭಾರತೀಯ ಕ್ರಿಕೆಟನ್ನು ಇಷ್ಟೊಂದು ಒಂದು ಡಾಮಿನೆಂಟಾಗಿ ಆಳ್ವಿಕೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಅಸಾಧ್ಯ. ಸೊ ಹಾಗಾಗಿ ಧೋನಿಯವರ ಈ ಒಂದು ಡೀಟೇಲ್ಸನ್ನು ಕೂಡ ನೋಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಹೋಗಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಮುಂಚೆ ಮಹೇಂದ್ರ ಸಿಂಗ್ ಧೋನಿ ಇರಬಹುದು, ಅದೇ ರೀತಿ ಸುರೇಶ್ ರೈನಾ ಇರಬಹುದು, ಅವರ ನಿವೃತ್ತಿ ನಂತರದ ಜೀವನ ಸುಖಮವಾಗಿರಲಿ, ಅವರ ಏನು ಸೆಕೆಂಡ್ ಇನಿಂಗ್ಸ್ ಪ್ರಾರಂಭವಾಗುತ್ತೆ ಅದು ಬಹಳ ಒಂದು ಸುಖಕರವಾಗಿರಲಿ ಅಂತ ಹೇಳಿ ನಾವು ಅವರಿಗೆ ಹಾರೈಸ್ತಾ ನೆಕ್ಸ್ಟ್ ನ್ಯೂಸ್ನತ್ತ ಗಮನ ಹರಿಸೋಣ. ಆ್ಯಂಡ್ ಸುದ್ದಿ ಹೇಳುತ್ತೆ, ಡಿಜಿಟಲ್ ಹೆಲ್ತ್ ಮಿಷನ್ ವಿಲ್ ಲಿಬರೇಟ್ ಸಿಟಿಜನ್ಸ್. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಏನು ಮೊನ್ನೆ ನ್ಯೂಸ್, ಸಂಡೇ ಏನು ನರೇಂದ್ರ ಮೋದಿಯವರು August 15 ನಮ್ಮ ಸ್ವತಂತ್ರ ದಿನಾಚರಣೆಯ ಒಂದು ಸ್ಪೀಚನ್ನು ಕೆಂಪುಕೋಟೆಯ ಮೇಲಿಂದ ಮಾಡಿದ್ರು, ರೆಡ್ ಫೋರ್ಟ್ ಮೇಲಿಂದ. ಆ ಒಂದು ಸ್ಪೀಚ್ನಲ್ಲಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನುವಂತಹ ಒಂದು ಘೋಷಣೆಯನ್ನು ಅವರು ಮಾಡಿದ್ದಾರೆ. ಸೊ ಇದು ಸ್ಯಾಟರ್ಡೇ ಅವರು ಮಾಡಿದ್ದು, ನಮ್ಮ ಇಂಡಿಪೆಂಡೆನ್ಸ್ ಡೇ ದಿನ ಅವರು ಸ್ಪೀಚ್ ಮಾಡಿದ್ದು. ಬಟ್ ಸಂಡೇ ಭಾನುವಾರದ ದಿನಪತ್ರಿಕೆಗಳಲ್ಲಿ ಈ ಒಂದು ಸುದ್ದಿ ಪ್ರಕಟ ಆಗಿದೆ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಏನಿದು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂದರೆ ಏನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ.
ನೋಡಿ, ಬೇಸಿಕಲಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂತ ಹೇಳಿದ್ರೆ ಇಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಹೆಲ್ತ್ ಕಾರ್ಡ್ ಅನ್ನು ಕೊಡಲಾಗುತ್ತೆ. ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಬಿಕಾಸ್ ಈವನ್ ನಾಟ್ ಈವನ್ ಪ್ರಿಲಿಮ್ಸ್, ನಾಟ್ ಜಸ್ಟ್ ಪ್ರಿಲಿಮ್ಸ್, ನಿಮಗೆ ಮೇನ್ಸ್ ಪರೀಕ್ಷೆಯಲ್ಲೂ ಕೂಡ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ, ನೋಟ್ ಮಾಡ್ಕೋಬೇಕಾಗುತ್ತೆ. ಹೆಲ್ತ್ ಕಾರ್ಡ್ ಅನ್ನು ಕೊಡಲಾಗುತ್ತೆ, ಆರೋಗ್ಯ ಕಾರ್ಡ್. ನೀವು ಇತ್ತೀಚೆಗೆ ಗಮನಿಸಿರಬಹುದು, ನಮ್ಮ ಕೃಷಿ ಇಲಾಖೆ ಪ್ರತಿಯೊಬ್ಬ ರೈತನಿಗೂ ಕೂಡ ಈ ಸಾಯಿಲ್ ಕಾರ್ಡನ್ನು, ಸಾಯಿಲ್ ಹೆಲ್ತ್ ಕಾರ್ಡ್ ಅಥವಾ ಮಣ್ಣಿನ ಆರೋಗ್ಯದ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದು, ಆ್ಯಂಡ್ ಅದೇ ರೀತಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಹೆಲ್ತ್ ಕಾರ್ಡನ್ನು ಕೊಡಲಾಗುತ್ತೆ. ಸೇಮ್ ಲೈಕ್ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಹೇಗಿರುತ್ತೆ, ಅಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ರೆಸಿಡೆನ್ಷಿಯಲ್ ಅಡ್ರೆಸ್ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬಯೋಮೆಟ್ರಿಕ್ ಡೀಟೇಲ್ಸ್ ಕೂಡ ಅಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಥಂಬ್ನೇಲ್ಸ್, ಫಿಂಗರ್ ಪ್ರಿಂಟ್ ಇರಬಹುದು, ಬೆರಳಚ್ಚು ಇರಬಹುದು, ಅದೇ ರೀತಿ ನಿಮ್ಮ ಕಣ್ಣುಗುಡ್ಡೆ ಐರಿಸ್ನ ಒಂದು ಫೋಟೋ ಇರಬಹುದು, ನಿಮ್ಮ ಭಾವಚಿತ್ರ ಇರಬಹುದು, ಎಲ್ಲವನ್ನೂ ಕೂಡ ಯಾವ ರೀತಿ ಆಧಾರ್ ಕಾರ್ಡ್ ಹೊಂದಿರುತ್ತೋ ಅದೇ ರೀತಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಅಡಿಯಲ್ಲಿ ಬರತಕ್ಕಂತಹ ಹೆಲ್ತ್ ಕಾರ್ಡ್, ಆರೋಗ್ಯ ಕಾರ್ಡ್ ಹೊಂದಿರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದರಲ್ಲಿ ಏನೆಲ್ಲ ಅಂದರೆ ಕೇಸ್ ಹಿಸ್ಟ್ರಿ ಇರುತ್ತೆ. ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆತ ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ, ಎಂತೆಂತಹ ಚಿಕಿತ್ಸೆಯನ್ನು ಪಡೆದಿದ್ದಾನೆ, ಯಾವ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿದ್ದಾನೆ, ಸೊ ಪ್ರತಿಯೊಂದು ಡೀಟೇಲ್ಸ್ ಅದರಲ್ಲಿರುತ್ತೆ. ಸೊ ಮುಂದೊಂದು ದಿನ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಎದುರಾಯಿತು ಅಂತ ಹೇಳಿದ್ರೆ, ಅವರು ತಮ್ಮ ಹೆಲ್ತ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಅದನ್ನು ಸ್ಕ್ಯಾನ್ ಮಾಡಿದಾಗ ಅವರ ಸಂಪೂರ್ಣ ಚರ್ಯೆಗಳು, ಅವರಿಗೆ ಇರತಕ್ಕಂತಹ ಕಾಯಿಲೆಯ ರೂಪುರೇಷೆ, ಅದರ ಕೇಸ್ ಹಿಸ್ಟ್ರಿ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ಭಾರತದಲ್ಲಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಮತ್ತು ಬಡತನ ಇರತಕ್ಕಂತಹ ಕುಟುಂಬಗಳೇನಿದ್ದಾವೆ ಅವು ಈ ಪ್ರಾಪರ್ ಆದಂತಹ ಆರೋಗ್ಯ ಸೇವೆಯನ್ನು ಪಡೆಯುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅವರಿಗೆ ಬಹಳ ದಿನಗಳಿಂದನೂ ಕೂಡ ಕಾಯಿಲೆ ಇದ್ದರೂ ಕೂಡ ಅವರು ಅದನ್ನು ನೀಟಾಗಿ ತೋರಿಸೋಕ್ಕಾಗಲ್ಲ, ಅವರ ಬಳಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಡಾಕ್ಯುಮೆಂಟ್ಸ್ ಇರಲ್ಲ, ದಾಖಲೆಗಳಿರಲ್ಲ. ಸೊ ಅದನ್ನು ತೊಡೆದುಹಾಕುವಂತಹ ದೃಷ್ಟಿಯಿಂದ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಒಂದು ಹೆಲ್ತ್ ಕಾರ್ಡನ್ನು ಮಾಡಲಾಗುತ್ತೆ. ಇನ್ನೂ ಕೂಡ ಸಾಕಷ್ಟು ಡೀಟೇಲ್ಸ್ ಇದರಲ್ಲಿ ಅಡಗಿದ್ದಾವೆ, ಅದನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಸದ್ಯದ ಮಟ್ಟಿಗೆ ನಿಮಗೆ ಹೆಲ್ತ್ ಕಾರ್ಡ್ ಅಂದರೆ ಏನು, ಯಾವ ರೀತಿ ಅದು ಯೂಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಮುಂದೊಂದು ದಿನ ಸಡನ್ನಾಗೆ ಒಂದು ಹುಷಾರಿಲ್ಲದಂಗಾಗಿ ಡಾಕ್ಟರ್ ಹತ್ರ ಹೋದ್ರಿ ಅಂತ ಹೇಳಿದ್ರೆ, ಅವರು ಹೆಲ್ತ್ ಕಾರ್ಡನ್ನು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಕೇಸ್ ಹಿಸ್ಟ್ರಿಯನ್ನು ಪಡಿಬಹುದು. ನಿಮಗೆ ಮುಂಚೆ ಯಾವ್ಯಾವ ರೀತಿಯ ಕಾಯಿಲೆಗಳಿತ್ತು, ಅದಕ್ಕೆ ಎಂತೆಂತಹ ಚಿಕಿತ್ಸೆಯನ್ನು ಪಡೆದಿದ್ದೀರಾ, ಯಾರನ್ನು ಕನ್ಸಲ್ಟ್ ಮಾಡಿದ್ದೀರಾ. ಸೊ ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ದೇಶದ ಜನರ ಒಂದು ಆರೋಗ್ಯ ಸ್ವಾಸ್ಥ್ಯವನ್ನು ವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಒಂದು ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ನಿಮಗೆ ಕೆಳಭಾಗದಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಕಾಣಿಸ್ತಾ ಇದೆ, NHM, ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳಿ. NDHM ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೋ, ಸಿಮಿಲರ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ NHM ಬಹಳ ಪ್ರಮುಖವಾಗುತ್ತೆ. ಬೇಸಿಕಲಿ ಈ NHM ಅನ್ನು 2000 NHM ಆಗಬಾರ್ದು, NHA ಆಗಬೇಕಾಗತ್ತೆ, ಕನ್ಫ್ಯೂಸ್ ಮಾಡ್ಕೋಬಿಡಿ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಆಗಬೇಕಾಗತ್ತೆ. ಬೇಸಿಕಲಿ ಇದನ್ನು ನ್ಯಾಷನಲ್ ಹೆಲ್ತ್ ಏಜೆನ್ಸಿ ಅಂತ ಸೆಟಪ್ ಮಾಡಲಾಗಿತ್ತು, 2017 ಸ್ಥಾಪನೆ ಮಾಡಲಾಯಿತು. ಬಟ್ 2008 ನಮ್ಮ ಕೇಂದ್ರ ಸಂಪುಟ ಇದರ ಹೆಸರನ್ನು ನ್ಯಾಷನಲ್ ಹೆಲ್ತ್ ಏಜೆನ್ಸಿಯಿಂದ ತೆಗೆದಾಕ್ಬಿಟ್ಟು ನ್ಯಾಷನಲ್ ಹೆಲ್ತ್ ಅಥಾರಿಟಿ NHA ಅಂತ ಮಾಡಿದ್ರು. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂದ್ರೇನು, ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ. ಇದೊಂದು ಸ್ವಾಯತ್ತ ಸಂಸ್ಥೆಯಾಗಿದೆ, ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ನೀವು ಪದೇ ಪದೇ ಕೇಳಿಸ್ಕೊಳ್ತಾ ಇರ್ತೀರಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೇಳಿದ್ರೆ, ಈ ಕನ್ನಡದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಕರಿಬಹುದು. ಸೊ ಆ ಒಂದು ಸಚಿವಾಲಯದ ಅಡಿಯಲ್ಲಿ ಬರತಕ್ಕಂತಹ ಸ್ವಾಯತ್ತ ಸಂಸ್ಥೆನ ನಾವು ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂತ ಕರಿತೀವಿ. ಯಾಕೆ ಅದನ್ನು 2017 ಸೆಟಪ್ ಮಾಡಲಾಯಿತು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಬೇಕು, ಇಡೀ ಪ್ರಪಂಚದ ಗಮನವನ್ನು ಸೆಳೆತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು 2017 ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾರಿಗೊಳಿಸ್ತಾರೆ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಆಯುಷ್ಮಾನ್ ಭಾರತ್ PMJ. ಪ್ರತಿಯೊಬ್ಬರು ಕೂಡ ಬರ್ಕೋಬೇಕಾಗುತ್ತೆ, 100% ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಉಂಟಾಗಬಹುದು. ಅದು ಯಾಕೆ ಅಂತ ನಿಮಗೆ ಅದರ ವೈಶಿಷ್ಟ್ಯಗಳನ್ನು ಹೇಳ್ತೀನಿ. ಅದನ್ನು ನಾವು ಸಿಂಪಲ್ ಆಗಿ ABPMJ ಅಂತ ಕರಿತೀವಿ. ABಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್, PMJ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ಅಥವಾ ಪ್ರಧಾನಮಂತ್ರಿ ಕನ್ನಡದಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಜನ್ ಆರೋಗ್ಯ ಯೋಜನಾ, ಪ್ರಧಾನಮಂತ್ರಿಗಳ ಜನ ಆರೋಗ್ಯ ಯೋಜನೆ ಅಂತ ಕರಿಬಹುದು ಆಯುಷ್ಮಾನ್ ಭಾರತ್ PMJ. ಅತ್ಯಂತ ಇಂಪಾರ್ಟೆಂಟ್, ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ಯೋಜನೆಯ ಅಡಿಯಲ್ಲಿ ನಮ್ಮ ಭಾರತದಲ್ಲಿ ವಾಸಿಸ್ತಿರ್ತಕ್ಕಂತಹ ಸುಮಾರು 50 crore ಜನರಿಗೆ, ಅಂದರೆ ಆಲ್ಮೋಸ್ಟ್ ನಮ್ಮ ಒಂದು ಒಟ್ಟು ಜನಸಂಖ್ಯೆಯ 40% ಜನರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಕೊಡಲಾಗುತ್ತೆ. ಅವರಿಗೆ ಈ ಸೆಕೆಂಡ್ರಿ ಮತ್ತು ಟೆರ್ಷಿಯರಿ,
ಸೆಕೆಂಡ್ರಿ ಅಂಡ್ ಟೆರ್ಷರಿ ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ. ನಿಮಗೆ ಮೂರು ರೀತಿಯಾದಂತಹ ಕಾಯಿಲೆಗಳು, ನೀವು ಯಾವುದೇ ಒಂದು ರಂಗವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಪ್ರೈಮರಿ ಸೆಕೆಂಡ್ರಿ ಟೆರ್ಷರಿ ಬರ್ತಾ ಹೋಗುತ್ತೆ, ಏನು ಬೇಸಿಕ್ ಹಂತ ಅದಾದ ಮೇಲೆ ಸೆಕೆಂಡ್ರಿ ಹಂತ ಟೆರ್ಷರಿ ಹಂತಗಳು ಬರ್ತಾ ಹೋಗುತ್ತೆ. ಈವನ್ ಕಾಯಿಲೆಯಲ್ಲೂ ಕೂಡ ಆಲ್ರೆಡಿ ನಮ್ಮ ದೇಶದಲ್ಲಿ 1983 ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು. ನೋಟ್ ಮಾಡ್ಕೋಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್, ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಬಿಕಾಸ್ ನೋಡಿ, ನಾನು ಇತ್ತೀಚೆಗಷ್ಟೇ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಬಗ್ಗೆ ಮಾತಾಡಿದ್ದೇನೆ, ರಾಷ್ಟ್ರೀಯ ಅರಣ್ಯ ನೀತಿ, ಅದೇ ರೀತಿ ಹೊಸದಾಗಿ ಬಂದಿರತಕ್ಕಂತಹ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಮಾತಾಡಿದ್ದೇನೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ಮಾತಾಡಿದ್ದೇನೆ, ಅಥವಾ ಕೈಗಾರಿಕಾ ನೀತಿ. ಸೊ ಹೀಗೆ ಬೇರೆ ಬೇರೆ ನೀತಿಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಬರುತ್ತೆ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಪಾಲಿಸಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಪಾಲಿಸಿ ಮುಂತಾದಂತಹ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಪಾಲಿಸಿ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಇಂತಿಷ್ಟು ವರ್ಷಗಳಲ್ಲಿ ನಮ್ಮ ಸರ್ಕಾರ ಎಂತಹ ಯೋಜನೆಗಳನ್ನ ಜಾರಿಗೆ ತರಬೇಕು, ಅದರ ಒಂದು ಒಂದು ಗೋಲ್ ಏನಾಗಿರಬೇಕು, ಉದ್ದೇಶ ಏನಾಗಿರಬೇಕು, ಅದನ್ನು ನಾವು ನೀತಿ ಅಥವಾ ಇಂಗ್ಲೀಷ್ನಲ್ಲಿ ಪಾಲಿಸಿ ಅಂತ ಕರಿತೀವಿ. ಸೊ ಸಿಮಿಲರ್ಲಿ 1983 ಮುಂಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ದೇಶದ ಈ ಆರೋಗ್ಯ ಕ್ಷೇತ್ರದಲ್ಲಿ ಎಂತೆಂತಹ ಸುಧಾರಣೆಗಳನ್ನ ತರಬೇಕು ಅನ್ನೋ ಒಂದು ಒಂದು ನೀತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದನ್ನು ನಾವು ನ್ಯಾಷನಲ್ ಹೆಲ್ತ್ ಪಾಲಿಸಿ 1983 ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಪ್ರಪ್ರಥಮ ಬಾರಿಗೆ 1983 ಇಸ್ವಿಯಲ್ಲಿ ಈ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ಜಾರಿಗೆ ತರಲಾಯಿತು. ಆ್ಯಂಡ್ ಅದರ ಗುರಿ ಏನಿತ್ತಪ್ಪ ಅಂತ ಹೇಳಿದ್ರೆ 2000 ಪ್ರತಿಯೊಂದು ಪಾಲಿಸಿಯಲ್ಲೂ ಕೂಡ ಒಂದಷ್ಟು ಗುರಿಗಳನ್ನ ಇಟ್ಕೊಳ್ಳಲಾಗುತ್ತೆ. ಆ್ಯಂಡ್ ಈ ಒಂದು ಪಾಲಿಸಿಯ ಗುರಿ 2000 ಒಳಗಾಗಿ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಕೂಡ ಪ್ರೈಮರಿ ಹೆಲ್ತ್ ಕೇರ್ ಸಿಗಬೇಕು, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಈ ಪ್ರೈಮರಿ ಹೆಲ್ತ್ ಕೇರ್ ಅಥವಾ ಪ್ರಾಥಮಿಕ ಆರೋಗ್ಯ ಸಿಗಬೇಕು, ಪ್ರಾಥಮಿಕ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಹಮ್ಮಿಕೊಳ್ಳಲಾಗಿತ್ತು. ಆ್ಯಂಡ್ ಅದರ ಮುಂದುವರೆದ ಭಾಗವಾಗಿ 2017 ಹೊಸ ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು. ವೆರಿ ಇಂಪಾರ್ಟೆಂಟ್, ಯಾವ ರೀತಿ 2020 ನ್ಯೂ ಎಜುಕೇಷನ್ ಪಾಲಿಸಿಯನ್ನು ತರಲಾಗ್ತಾ ಇದೆಯೋ ಅದೇ ರೀತಿ 2017 ಹೊಸ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ಜಾರಿಗೆ ತರಲಾಯಿತು. ಆ್ಯಂಡ್ ಅದರ ಅಡಿಯಲ್ಲಿ ನಾವು ಆಲ್ರೆಡಿ ಪ್ರೈಮರಿ ಹೆಲ್ತ್ ಕೇರ್ನ ಅಚೀವ್ ಮಾಡಿಬಿಟ್ವಿ, ಪ್ರಾಥಮಿಕ ಚಿಕಿತ್ಸೆಯನ್ನು ಈಗ ಮೇಲ್ ಬಂದ್ಬಿಟ್ಟು ಅದಕ್ಕಿಂತ ಮೇಲೆ ಅಂದರೆ ಸೆಕೆಂಡ್ರಿ ಮತ್ತು ಟೆರ್ಷರಿ ಹೆಲ್ತ್ ಕೇರ್. ಯಾವ ವ್ಯಕ್ತಿಗಳಿಗೆ ಸ್ಪೆಷಲಿಸ್ಟ್ಗಳ ಚಿಕಿತ್ಸೆ ಬೇಕಾಗುತ್ತೆ, ಯಾವ ವ್ಯಕ್ತಿಗಳಿಗೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಬೇರೆ ಬೇರೆ ರೋಗಗಳಿಗೆ, ಬೇರೆ ಬೇರೆ ಕಾಯಿಲೆಗಳಿಗೆ, ಅಂಥವರಿಗಾಗಿ ಈ 2017 ಹೊಸ ಒಂದು ಆರೋಗ್ಯ ನೀತಿಯ ಅಡಿಯಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಲಾಯಿತು. ಇನ್ಶೂರೆನ್ಸ್ ಸ್ಕೀಮ್ ಥರ ಇರುತ್ತೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸುಮಾರು 500,000 ಒಂದು ಇನ್ಶೂರೆನ್ಸ್ ಅನ್ನು ಕೊಡಲಾಗುತ್ತೆ. ಇದರಲ್ಲಿ 50 ಭಾರತೀಯರು ಅಥವಾ 40% ಆಫ್ ಟೋಟಲ್ ಇಂಡಿಯನ್ ಪಾಪ್ಯುಲೇಷನ್ ಭಾಗಿಯಾಗಿರುತ್ತೆ. ಸೊ ಅವರಿಗೆ ಸೆಕೆಂಡ್ರಿ ಮತ್ತು ಟೆರ್ಷರಿ ಹೆಲ್ತ್ ಕೇರ್ ಬೇಕಾಯಿತು ಅಂತ ಹೇಳಿದ್ರೆ, ಅಂದರೆ ಸೆಲೆಕ್ಟೆಡ್ ಒಂದಷ್ಟು ಕಾಯಿಲೆಗಳ ಪಟ್ಟಿಯನ್ನು ಮಾಡಲಾಗಿರುತ್ತೆ, ಆ ಒಂದು ಕಾಯಿಲೆಗಳು ಅವ್ರಿಗೆ ಬಂತು ಅಂತ ಹೇಳಿದ್ರೆ, ಅಂದರೆ ಇದು BPL ಕುಟುಂಬಗಳವರಿಗೆ ಮಾತ್ರ, ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥವರಿಗೆ ಮಾತ್ರ. ಅವರು ಈ PMJ ಕಾರ್ಡನ್ನು ಹೊಂದಿದ್ರು, ಆಯುಷ್ಮಾನ್ ಭಾರತ್ ಕಾರ್ಡನ್ನು ಹೊಂದಿದ್ರು ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾಗಿ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಆ್ಯಂಡ್ ಆ ಮೂಲಕ ಅವರ ಜೀವವನ್ನು ಉಳಿಸ್ದಂಗಾಗುತ್ತೆ. ನಿಮಗೆಲ್ಲ ಮತ್ತೊಂದು ವಿಚಾರ ಗೊತ್ತಿರಬೇಕು, ಇಲ್ಲಿ ಕೇವಲ ವ್ಯಕ್ತಿಯೊಬ್ಬನ ಜೀವ ಉಳಿಸೋದಾಗಿರಬಹುದು ಅಥವಾ ಅದನಿಗೆ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಮಾತ್ರ ಉದ್ದೇಶ ಅಲ್ಲ, ಇದರಲ್ಲಿ ಪಾವರ್ಟಿ ಅಲಿವಿಯೇಷನ್ ಕೂಡ ಒಂದು ಉದ್ದೇಶ ಆಗಿದೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾವರ್ಟಿ ಅಲಿವಿಯೇಷನ್ ಅಂತ ಹೇಳಿದ್ರೆ ಬಡತನ ನಿರ್ಮೂಲನೆ. ನೋಡಿ, ನಿಮಗೆ ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಂಡ್ರೂ ಕೂಡ ಈ ಉನ್ನತ ಮಟ್ಟದ ಪರೀಕ್ಷೆಗಳನ್ನು ತೆಗೆದುಕೊಂಡ್ರೆ ನಿಮಗೆ ಬಡತನ ನಿರ್ಮೂಲನೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಬಿಕಾಸ್ ಸರ್ಕಾರಿ ಅಧಿಕಾರಿಗಳಾದ್ರಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಬಡತನ ನಿರ್ಮೂಲನೆ ಮಾಡತಕ್ಕಂತಹ ಹೆಚ್ಚಿನ ಜವಾಬ್ದಾರಿ ಉಂಟಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಆಂಗಲ್ ಇಂದ ಕೂಡ ಲಿಂಕ್ ಮಾಡಿ ನೋಡ್ಕೊಳ್ತಾ ಹೋಗೋಣ, ಸೊ ದಟ್ ನಿಮಗೆ ಮೈನ್ಸ್ ಪರೀಕ್ಷೆಯಲ್ಲೂ ಕೂಡ ಇದು ಹೆಲ್ಪ್ ಆಗಬೇಕಾಗುತ್ತೆ. ಸೊ ಪಾವರ್ಟಿ ಅಲಿವಿಯೇಷನ್ ಅಂದ್ರೆ ಏನು? ಬಡತನದಿಂದ ಮೇಲೆತ್ತಕ್ಕಂತಹದ್ದು, ಬಡತನ ನಿರ್ಮೂಲನೆ ಮಾಡತಕ್ಕಂತಹದ್ದು. ಬಟ್ ಈ ಆಯುಷ್ಮಾನ್ ಭಾರತ್ ಮತ್ತು PMJ ಯಾವ ರೀತಿ ಬಡತನವನ್ನು ನಿರ್ಮೂಲನೆ ಮಾಡುತ್ತೆ? ಡೈರೆಕ್ಟ್ ಆಗಿ ನಿಮಗೆ ಎಸ್ಸೆ ಬರೆಯಕ್ಕೆ ಕೇಳಬಹುದು ಅಥವಾ ಮೈನ್ಸ್ ಅಲ್ಲಿ ಒಂದು ಪಾಯಿಂಟ್ ಆಗಿ ಕೇಳಬಹುದು. ಒಂದು ಮಾತು ನೆನ್ಬಿಟ್ಕೊಳ್ಳಿ, ಬಹಳಷ್ಟು ಭಾರತೀಯ ಕುಟುಂಬಗಳು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇನ್ಶೂರೆನ್ಸ್ ಅನ್ನು ಹೊಂದಿರಲ್ಲ. ವಿಶೇಷವಾಗಿ ಈ ಬಡ ಕುಟುಂಬಗಳು ಏನು ಹ್ಯಾಂಡ್ ಟು ಮೌತ್ ಕೆಲಸ ಮಾಡ್ತಾ ಇರ್ತಾರೆ. ಹ್ಯಾಂಡ್ ಟು ಮೌತ್ ಅಂತ ಹೇಳಿದ್ರೆ ಕೈಯಿಂದ ಬಾಯಿಗೆ, ಅವ್ರ ಪ್ರತಿನಿತ್ಯ ಏನು ದುಡಿಮೆ ಮಾಡ್ತಾರೆ ಅದು ಅವರ ಖರ್ಚಿಗೆ ಸಾಕೋಕೆ ಹೋಗುತ್ತೆ. ಸೊ ಅವರ ಬಳಿ ಉಳಿತಾಯ ಅಥವಾ ಸೇವಿಂಗ್ಸ್ ಇರಲ್ಲ, ಅವರ ಬಳಿ ಇನ್ಶೂರೆನ್ಸ್ ಸ್ಕೀಮ್ ಅಥವಾ ವಿಮಾ ಯೋಜನೆ ಇರಲ್ಲ. ಸೊ ಅಂತಹ ವ್ಯಕ್ತಿಗಳಿಗೆ ಏನಾದರೂ ದೊಡ್ಡ ದೊಡ್ಡ ಕಾಯಿಲೆ ಬಂತು, ಸೆಕೆಂಡ್ರಿ ಅಥವಾ ಟೆರ್ಷಿಯರಿ ಹಂತದ ಕಾಯಿಲೆಗಳು ಬಂತು ಅಂತ ಹೇಳಿದ್ರೆ, ಒಂದು ತಕ್ಕ ಮಟ್ಟಿನ ಜೀವನ ಮಟ್ಟ ಇರತಕ್ಕಂತಹ ಫ್ಯಾಮಿಲಿಗಳು ಈ ಬಡತನದ ರೇಖೆಯಿಂದ ಕೆಳಗೆ ಕುಸಿತವೆ. ಬಿಕಾಸ್ ಅವರ ಬಳಿ ಇದ್ದಂತಹ ಚೂರುಪಾರು ಆಸ್ತಿ ಇರಬಹುದು, ಚೂರುಪಾರು ಉಳಿತಾಯ ಇರಬಹುದು, ಅದೆಲ್ಲವೂ ಕೂಡ ಚಿಕಿತ್ಸೆ ಅಂತ ಹೋಗ್ಬಿಟ್ಟು ಅವರು ಮತ್ತೆ ಬಡತನದತ್ತ ಕುಸಿತಾರೆ. ಇದು ನಮ್ಮ ದೇಶದಲ್ಲಿರ್ತಕ್ಕಂತಹ ಬಹುದೊಡ್ಡ ಪ್ರಾಬ್ಲಮ್. ಸೊ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಡ ಜನತೆಗೆ ಕೈಗೆಡುತ್ತಕ್ಕಂತಹ ದರದಲ್ಲಿ ಈ ಆರೋಗ್ಯ ಸೇವೆಗಳು ಸಿಗಬೇಕಾಗುತ್ತೆ, ಸ್ಪೆಷಲಿ ಸೆಕೆಂಡ್ರಿ ಆ್ಯಂಡ್ ಟೆರ್ಷಿಯರಿ ಹೆಲ್ತ್ ಫೆಸಿಲಿಟಿ ಸಿಗಬೇಕಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್
ಪಿ ಎಂ ಜೆ ಕೇವಲ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆ ಅಂತ ತಿಳ್ಕೊಬಾರ್ದು, ಬದಲಾಗಿ ಒಂದು ಬಹುದೊಡ್ಡ ಬಡತನ ನಿರ್ಮೂಲನಾ ಯೋಜನೆ, ಪಾವರ್ಟಿ ಎಲಿವಿಯೇಷನ್ ಪ್ರೋಗ್ರಾಮ್ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸೊ ಆ ಒಂದು ಆ್ಯಂಗಲ್ ಕೂಡ ನಾನು ಟಚ್ ಮಾಡಿದ್ದೇನೆ, ಆ್ಯಂಡ್ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಇತ್ತು, ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಂತಹ ಹಲವಾರು ಆರೋಗ್ಯ ಸಂಬಂಧಿ ಯೋಜನೆಗಳನ್ನು ಮರ್ಜ್ ಮಾಡಿಬಿಟ್ಟು ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಮಾಡಲಾಗಿತ್ತು, ಆ್ಯಂಡ್ ಈಗ ಅದನ್ನು ಕೂಡ ಪಿ ಎಂ ಜೆ ಒಳಗೆ ಮರ್ಜ್ ಮಾಡಲಾಗಿದೆ. ಸೊ ಪಿ ಎಂ ಜೆ ಆರೋಗ್ಯ ಕಲ್ಯಾಣ ಆರೋಗ್ಯ ಕರ್ನಾಟಕ ಯೋಜನೆ ಅನ್ನುವಂತಹ ಒಂದು ಕಂಪ್ಲೀಟ್ ದೊಡ್ಡ ಯೋಜನೆ ಸಿಗುತ್ತೆ. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ನೋಡಿ, ಸರ್ಕಾರ ಎಷ್ಟೊಂದು ಕೇರ್ ತೊಗೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕಾಗಿ ಸಪ್ರೇಟ್ ಒಂದು ಪ್ರಾಧಿಕಾರವನ್ನೇ ರಚನೆ ಮಾಡ್ತು 2017ರಲ್ಲಿ, ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ಅದು ಸಂಪೂರ್ಣವಾಗಿ ಈ ಇದರ ಜವಾಬ್ದಾರಿನ ಹೊಂದಿರುತ್ತೆ. ಈ ಆಯುಷ್ಮಾನ್ ಭಾರತ್ ಮತ್ತು ಪಿ ಎಂ ಜೆಯನ್ನು ಇಂಪ್ಲಿಮೆಂಟ್ ಮಾಡುವಂತಹ ಜಾರಿಗೊಳಿಸತಕ್ಕಂತಹ ಜವಾಬ್ದಾರಿ ಎನ್ ಹೆಚ್ ಎ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಮೇಲೆ ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅನ್ನಾಗಲೇ ಹೇಳಿದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಡಾಕ್ಟರ್ ಹರ್ಷವರ್ಧನ್ ಅವರು ಇದರ ಮಿನಿಸ್ಟರ್ ಆಗಿದ್ದಾರೆ, ಭಾರತದ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್. ಅದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು, ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಯಾಕೆ ಮತ್ತೆ ಯಾಕೆ ಈ ಪಿ ಎಂ ಜೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಾರ್ವಜನಿಕ ವಿಮಾ ಯೋಜನೆ ಯಾವುದು ಅಂತ ಹೇಳಿದ್ರೆ, ನಮ್ಮ ಭಾರತ ಸರ್ಕಾರದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ. ಇಡೀ ದೇಶದಲ್ಲೇ ಇದನ್ನು ಅಮೆರಿಕಾದಲ್ಲೂ ಮಾಡಲಾಗಿಲ್ಲ, ಚೀನಾ ದೇಶದಲ್ಲೂ ಮಾಡಲಾಗಿಲ್ಲ, ಬಟ್ ಭಾರತದಲ್ಲಿ ಸರ್ಕಾರ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇದನ್ನು ಜಾರಿಗೆ ತಂದಿದೆ. ಆ್ಯಂಡ್ ಪ್ರತಿ ವರ್ಷ ಕೋಟ್ಯಂತರ ಭಾರತೀಯರು ಆರೋಗ್ಯ ಸಂಬಂಧಿತ ಸೇವೆಯನ್ನು ಉಚಿತವಾಗಿ ಈ ಒಂದು ಯೋಜನೆಯಡಿಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಲೇ ಹೇಳಬಹುದು. ನಿಮಗೆಲ್ಲ ನೆನಪಿರ್ಬೋದು, ಅಮೆರಿಕದಲ್ಲಿ ಕೆಲವು ವರ್ಷಗಳ ಹಿಂದೆ ಬರಾಕ್ ಒಬಾಮಾ ಅವರು ಅಲ್ಲಿನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಒಬಾಮಾ ಕೇರ್ ಅನ್ನುವಂತಹ ಇಂತಹದ್ದೇ ಒಂದು ವಿಮಾ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ರು. ಅದಕ್ಕೆ ಸಾಕಷ್ಟು ವಿರೋಧ ಎಲ್ಲ ವ್ಯಕ್ತ ಆಯಿತು, ಕೊನೆಗೆ ಅದು ಜಾರಿಗೆ ಕೂಡ ಬಂತು. ಬಟ್ ಒಬಾಮಾ ಕೇರ್ನಲ್ಲಿ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅತ್ಯಂತ ದುಬಾರಿ ಮೊತ್ತದ ಪ್ರೀಮಿಯಮನ್ನು ತರಬೇಕಾಗುತ್ತೆ. ನೀವು ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಅಥವಾ ವಿಮೆಯನ್ನು ಮಾಡಿಸ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಪ್ರೀಮಿಯಮನ್ನು ಕಟ್ಟಬೇಕಾಗುತ್ತೆ. ಬಟ್ ನಮ್ಮ ಭಾರತ ಜಾರಿಗೆ ತಂದಿರತಕ್ಕಂತಹ ಆಯುಷ್ಮಾನ್ ಭಾರತ್ ಪಿ ಎಂ ಜೆಯಲ್ಲಿ ಯಾವುದೇ ಪ್ರೀಮಿಯಂ ಇಲ್ಲ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ದಿಸ್ ಸ್ಕೀಮ್. ಸೊ ಡಿಫ್ರೆನ್ಸ್ ಗೊತ್ತಾಗಬೇಕಾಗುತ್ತೆ ನಿಮಗೆ. ಅಮೆರಿಕಾ ಎಷ್ಟೇ ಮುಂದುವರೆದಿದ್ರು ಕೂಡ ಇವತ್ತಿಗೂ ಅಲ್ಲಿ ಚಿಕ್ಕ ಪುಟ್ಟ ಕಾಯಿಲೆ ಬಂದರೂ ಕೂಡ ಅಲ್ಲಿನ ಜನತೆ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಆಸ್ತಿ ಪಾಸ್ತಿಯನ್ನು ಮಾರಬೇಕಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಇಂಡಿಯಾದಲ್ಲಿ ಅಂತಹ ಯಾವುದೇ ಒಂದು ಕಷ್ಟ ಸದ್ಯದ ಮಟ್ಟಿಗೆ ಇಲ್ಲ. ಸೊ ಆಯುಷ್ಮಾನ್ ಭಾರತ್ ಪಿ ಎಂ ಜೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯ್ತು. ಆ್ಯಂಡ್ ಕೆಳಭಾಗದಲ್ಲಿ ನಿಮಗೆ ಹಿಂದೂ ಭೂಷಣ್ ಅಂತ ಕಾಣಿಸ್ತಾ ಇದ್ದಾರೆ. ಬೇಸಿಕಲಿ ಹಿಂದೂ ಭೂಷಣ್ ಒಬ್ಬ ಹಿರಿಯ IAS ಅಧಿಕಾರಿ. ಯಾಕೆ ಅವ್ರು ಫೇಮಸ್ ಇದ್ದಾರೆ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಈ ಆಯುಷ್ಮಾನ್ ಭಾರತ್ ಪಿ ಎಂ ಜೆ ಏನಿದೆ ಅದರ CEO ಯಾರು ಅಂತ ಹೇಳಿದ್ರೆ ಇದೇ ಹಿಂದೂ ಭೂಷಣ್ ಅವರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಸೊ ಆಯುಷ್ಮಾನ್ ಭಾರತ್ನ ಸಂಪೂರ್ಣ ಜವಾಬ್ದಾರಿ ಹಿಂದೂ ಭೂಷಣ್ ಅವರ ಕೈಲಿದೆ. ನೇರವಾಗಿ ಪರೀಕ್ಷೆಯಲ್ಲಿ ಕೇಳಬಹುದು, ಹೂ ಇಸ್ ದ CEO ಆಫ್ ಆಯುಷ್ಮಾನ್ ಭಾರತ್? ಅದೇ ರೀತಿ ಮೇಲ್ಭಾಗದಲ್ಲಿ ಕೂಡ ನೋಡ್ತಾ ಇದ್ದೀರಾ, ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇದರ CEO ಕೂಡ ಪ್ರಸಕ್ತವಾಗಿ ಹಿಂದೂ ಭೂಷಣ್ ಅವರೇ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ ಅಲ್ಲ, ಕೆಳಭಾಗದಲ್ಲಿ ನಿಮಗೆ ಗಮನಿಸ್ತಾ ಇರಬಹುದು, ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಫಾರ್ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್. ಇತ್ತೀಚೆಗಷ್ಟೇ ಇದೇ ವರ್ಷ 2020ರಲ್ಲಿ ಹಿಂದೂ ಭೂಷಣ್ ಅವರಿಗೆ ಪ್ರತಿಷ್ಠಿತ ಒಂದು ಪ್ರಶಸ್ತಿ ಸಿಗುತ್ತೆ. ಅದ್ಯಾವ ಪ್ರಶಸ್ತಿ ಅಂತ ಹೇಳಿದ್ರೆ, ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಫಾರ್ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್. ಏನು ಅಮೆರಿಕದ ಪ್ರತಿಷ್ಠಿತ ಖಾಸಗಿ ವಿಶ್ವವಿದ್ಯಾಲಯ ಆಗಿರತಕ್ಕಂತಹ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಇದೆ, ಅದು ತನ್ನ ಹಳೆಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಾವು ಅಲುಮ್ನಿ ಅಂತ ಕರಿತೀವಿ ಹಳೆ ವಿದ್ಯಾರ್ಥಿಗಳು, ಸೊ ಅದರ ಮಾಜಿ ವಿದ್ಯಾರ್ಥಿಗಳಿಗೆ ನೀಡತಕ್ಕಂತಹ ಪ್ರತಿಷ್ಠಿತ ಪ್ರಶಸ್ತಿ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್, ಜಾಗತಿಕ ಸಾಧನೆ ಪ್ರಶಸ್ತಿಯನ್ನು ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾನಿಲಯ ಇದೇ ವರ್ಷ ಹಿಂದೂ ಭೂಷಣ್ ಅವರಿಗೆ ಕೊಡಮಾಡಿತು. ಸೊ ಹಾಗಾಗಿ ಹಿಂದೂ ಭೂಷಣ್ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ, ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಉಂಟಾಗಬಹುದು. ಸೊ ಇವೆಲ್ಲವನ್ನು ನೋಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, USFDA ನಾಟ್ ಫಾರ್ ರ್ಯಾಪಿಡ್ ಇನ್ಎಕ್ಸ್ಪೆನ್ಸಿವ್ ಸಲೈವಾ ಟೆಸ್ಟ್. ನೋಡಿ, ಇಲ್ಲಿ FDA ಅಂದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ FDA ಅಂದ್ರೆ ಬೇರೆ, ಬಟ್ USFDA ಅಂತ ಹೇಳಿದ್ರೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಈ ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಮೆರಿಕಾದಲ್ಲಿ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ. ಅಲ್ಲಿನ ಆಹಾರ ಮತ್ತು ಡ್ರಗ್ ಅಂದ್ರೇನು, ಔಷಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ನಿಯಂತ್ರಕರನ್ನ ನಾವು FDA ಅಂತ ಕರಿತೀವಿ. ಭಾರತದಲ್ಲಾದರೆ ಈ ಭಾಗದಲ್ಲಿ ಗಮನಿಸ್ತಿರೋ ರೀತಿ DCGI ಅಥವಾ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಹುದ್ದೆ ಬರುತ್ತೆ. ಅವರು ಭಾರತದಲ್ಲಿ ಔಷಧಿಯ ನಿಯಂತ್ರಕರಾಗಿರ್ತಾರೆ. ಯಾವುದೇ ಒಂದು ಹೊಸ ಔಷಧಿ ಡ್ರಗ್ಸ್ ಅಥವಾ ಕೆಮಿಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕ್ಲಿಯರೆನ್ಸಸ್ ಅನ್ನು ಕೊಡುವಂತಹ ಜವಾಬ್ದಾರಿಯನ್ನು DCGI ಹೊಂದಿರುತ್ತೆ.
ಬಟ್ ಅಮೆರಿಕದಲ್ಲಿ ಇಂತಹ ಜವಾಬ್ದಾರಿ ಇರತಕ್ಕಂತಹದ್ದು ಎಫ್ ಟಿ ಎಗೆ, ಇಂಡಿಯಾದಲ್ಲಿ ಫುಡ್ಗೆ ಬೇರೆ ಇರುತ್ತೆ. ಈ ಆಹಾರ ಸಂಬಂಧಿತ ಈ ಪ್ಯಾಕ್ ಫುಡ್ ಐಟಮ್ಸ್ ಇರಬಹುದು, ನೀವೇನು ಈ ಸ್ನ್ಯಾಕ್ಸ್ ಪ್ಯಾಕೆಟ್ಸ್ ಎಲ್ಲ ನೋಡ್ತೀರಾ, ಅದಕ್ಕೆ ರೆಗ್ಯುಲೇಟರಿ ಕ್ಲಿಯರೆನ್ಸಸ್ ಅನ್ನು ಕೊಡ್ತಕ್ಕಂತಹದ್ದು FSSAI ಫುಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಂಡು ಬರುತ್ತೆ. ಬಟ್ ಅಮೆರಿಕದಲ್ಲಿ ಎರಡನ್ನೂ ಸೇರಿಸ್ಬಿಟ್ಟು ಎಫ್ ಡಿ ಎ ನೋಡ್ಕೊಳ್ತಾ ಹೋಗುತ್ತೆ. ಸೊ ಅವರು ನಿನ್ನೆ ಒಂದು ಬಹುಮುಖ್ಯವಾದಂತಹ ಕೊರೋನಾ ಪರೀಕ್ಷೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸಲೈವಾ ಡೈರೆಕ್ಟ್ ಅಂತ ಕರಿತೀವಿ. ನೋಡಿ ಸ್ಪೇಸ್ ಬೇಡ ಅಲ್ಲಿ, ಅದರ ರಿಯಲ್ ಅದರ ಹೆಸರು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಸಲೈವಾ ಡೈರೆಕ್ಟ್ ವಿತೌಟ್ ಎನಿ ಸ್ಪೇಸ್, ಆ ಒಂದು ಟೆಸ್ಟ್ನ ಹೆಸರು. ಬೇಸಿಕಲಿ ಇದೇನಪ್ಪ ಅಂತ ಹೇಳಿದ್ರೆ ಬಹಳ ತ್ವರಿತಗತಿಯಲ್ಲಿ ಅಂದರೆ ಬಹಳ ರ್ಯಾಪಿಡ್ ಆಗಿ ಕೊರೋನಾ ವೈರಸ್ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಕ್ಕಂತಹ ಒಂದು ಟೆಸ್ಟ್, ಒಂದು ಪರೀಕ್ಷಾ ವಿಧಾನ. ಆ್ಯಂಡ್ ಈ ವಿಧಾನ ಬಹಳ ಕಡಿಮೆ ಬೆಲೆಯದಾಗಿರುತ್ತೆ, ಬಹಳ ತ್ವರಿತಗತಿಯಲ್ಲಾಗುತ್ತೆ. ಅಷ್ಟೇ ಅಲ್ಲ, ಬಹಳ ಸೆನ್ಸಿಟಿವ್ ಕೂಡ ಆಗಿರುತ್ತೆ, ಬಹಳ ಅಕ್ಯುರೇಟ್ ಕೂಡ ಆಗಿರುತ್ತೆ. ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, 88% ಅಕ್ಯುರೇಸಿನ ಹೊಂದಿರುತ್ತೆ. ಸೊ ನಮಗೆ ಬೇಕಾದಂತಹ ಎಲ್ಲ ಎಲಿಮೆಂಟ್ ಸಿಗ್ತಾ ಇದೆ. ಒಂದು ಬಹಳ ಫಾಸ್ಟಾಗಿ ಆಗುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಬಹಳ ಅಕ್ಯುರೇಟ್ ಆಗಿರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಗಮನಿಸಿರೋ ರೀತಿ ಬಹಳ ಕಡಿಮೆ ಬೆಲೆಯಲ್ಲಿ ಕೂಡ ಆಗಿರುತ್ತೆ, ಇನ್ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಸೊ ಸಲೈವಾ ಡೈರೆಕ್ಟ್ ಬಹಳ ಪ್ರಮುಖವಾದಂತಹ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅದರ ಹೆಸರು ಹೇಳುವಂತೆ ಅದರಲ್ಲಿ ಸಲೈವಾದ ಮೂಲಕ ಟೆಸ್ಟ್ ಮಾಡಲಾಗುತ್ತೆ. ಇನ್ನೂ ಕೂಡ ಬಹಳ ಈಸಿ. ಸಲೈವಾ ಅಂದ್ರೆ ಏನು? ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಲಾಲಾರಸ, ಅದನ್ನು ನಾವು ಸಲೈವಾ ಅಂತ ಕರಿತೀವಿ. ಸೊ ಒಂದು ಡ್ರಾಪ್ ಸಲೈವಾನ ತೆಗೆದುಕೊಂಡ್ಬಿಟ್ಟು ಅದರಲ್ಲೇ ಬಹಳ ವೇಗವಾಗಿ ಕಡಿಮೆ ಬೆಲೆಯಲ್ಲಿ ಈ ಸಲೈವಾ ಡೈರೆಕ್ಟ್ ಟೆಸ್ಟ್ನ ಮೂಲಕ ಕೊರೋನಾ ಪರೀಕ್ಷೆಯನ್ನು ಮಾಡಬಹುದು. ಬಟ್ ಇದುವರೆಗೂ ಕೂಡ ನಾವು ಬಹಳ ಕಾಸ್ಟ್ಲಿ ಮತ್ತು ಟೈಮ್ ಕನ್ಸ್ಯೂಮ್ ಆಗಿರತಕ್ಕಂತಹ RT-PCR ಟೆಕ್ನಿಕನ್ನು ಬಳಸ್ತಾ ಇದ್ವಿ. ಈಗಲೂ ಕೂಡ ಅದನ್ನೇ ಬಳಸ್ತಾ ಇರತಕ್ಕಂತಹದ್ದು. ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತೇಳಿ ಖಡಾಖಂಡಿತವಾಗಿ ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ ಇರತಕ್ಕಂತಹದ್ದು ಒಂದೇ ವಿಧಾನ, ಅದು RT-PCR. ಪರೀಕ್ಷೆಯಲ್ಲಿ ಕೇಳಬಹುದು, ಸೈನ್ಸ್ ಥ್ರೂ ಕೂಡ ನಿಮಗೆ ಕೇಳಬಹುದು, ಈವನ್ PC ಎಕ್ಸಾಮ್ ಕೂಡ ಕೇಳಬಹುದು. RT-PCR ಅಂತ ಹೇಳಿದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. RT-PCR ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಬಟ್ ಈಗ ಅದಕ್ಕಿಂತ ಸ್ವಲ್ಪ ಮೇಲ್ದರ್ಜೆಗೇರಿಸಿರ್ತಕ್ಕಂತಹ ಈ ರ್ಯಾಪಿಡ್ ಟೆಸ್ಟನ್ನು ಅಭಿವೃದ್ಧಿಪಡಿಸಲಾಗಿದೆ, ಸಲೈವಾ ಡೈರೆಕ್ಟ್. ಯಾರು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಅದನ್ನು ಯಾಲೆ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ YALA, ಯಾಲೆ ಸ್ಕೂಲ್ ಅಂತ ಬರುತ್ತೆ. ಇದು ಕೂಡ ಬಹಳ ಪ್ರತಿಷ್ಠಿತ ಖಾಸಗಿ ವಿದ್ಯಾಸಂಸ್ಥೆ ಅಮೆರಿಕದಲ್ಲಿ ಕಂಡುಬರತಕ್ಕಂತಹದ್ದು. ಸೊ ಅಮೆರಿಕದ ಯಾಲೆ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ಈ ಸಲೈವಾ ಡೈರೆಕ್ಟನ್ನು ಅಭಿವೃದ್ಧಿಪಡಿಸಲಾಗಿದೆ. ಬೇರೆ ಬೇರೆ ರೀತಿಯಿಂದ ಪ್ರಶ್ನೆಯನ್ನು ಕೇಳಬಹುದು, ಯಾವ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ್ರೆ ಯಾಲೆ ಅಂತ ಹೇಳಬೇಕಾಗುತ್ತೆ. ಅಮೆರಿಕ ದೇಶದ್ದು, ಆ್ಯಂಡ್ ಇದರ ಹೆಸರು ಸಲೈವಾ ಡೈರೆಕ್ಟ್. ಆ್ಯಂಡ್ DCGA ಅಂದರೆ ಭಾರತ ದೇಶದಲ್ಲಿ, ನನಗೇನು ಹೇಳಿದೆ, ಭಾರತದಲ್ಲಿ ಈ ಔಷಧಿಗಳ ನಿಯಂತ್ರಕರು ಯಾರು, ಅದಕ್ಕೆ ಪರ್ಮಿಷನನ್ನು ರೆಗ್ಯುಲೇಷನ್ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ DCGA ಆಗುತ್ತೆ. ಆ್ಯಂಡ್ ಯಾಲೆ ಬಗ್ಗೆ ಕೂಡ ಹೇಳಿದ್ದೀನಿ. ಆ್ಯಂಡ್ ಕೆಳಭಾಗದಲ್ಲಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಬಗ್ಗೆ ನೋಡ್ತಾ ಇದ್ದೀರಾ, NBA. ನೋಡಿ, ಬಾಸ್ಕೆಟ್ಬಾಲ್ ಅಂತಕ್ಕಂತಹದ್ದು ಭಾರತದಲ್ಲಿ ಅಷ್ಟೇನು ಪ್ರಸಿದ್ಧಿಯನ್ನು ಪಡೆದೇ ಇರತಕ್ಕಂತಹ ಒಂದು ಆಟ. ನಮ್ಮಲ್ಲಿ ಬಾಸ್ಕೆಟ್ಬಾಲ್ ನಮ್ಮ ದೇಶದಲ್ಲಿ ಒಂದು ಟೀಮ್ ಇದೆ ಅನ್ನೋದೇ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ನಾನು ಇತ್ತೀಚೆಗಷ್ಟೇ ನಿಮಗೆ ವಿಶೇಷ್ ಭೃಗವಂಶಿ, ಭಾರತ ಬಾಸ್ಕೆಟ್ಬಾಲ್ ತಂಡದ ಅತ್ಯಂತ ಕಿರಿಯ ನಾಯಕನ ಬಗ್ಗೆ ಆ ಒಂದು ಬುಕ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಎನಿವೆ, ಬಟ್ ಈ ವಿಚಾರದಲ್ಲಿ ಯಾಕೆ ಬಾಸ್ಕೆಟ್ಬಾಲ್ ಬಂತು ಅಂತ ಹೇಳಿದ್ರೆ, ಏನು ಈ ಯಾಲೆ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಇದೆ, ಇವರು ಈ ಸಲೈವಾ ಡೈರೆಕ್ಟ್ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸುವಂಥ ಸಂದರ್ಭದಲ್ಲಿ ಈ ಅಮೆರಿಕ ದೇಶದ NBA, ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಥವಾ NBA ಅಂತಲೇ ಖ್ಯಾತಿ ಪಡೆದಿರತಕ್ಕಂತಹ ಒಂದು ಸಂಸ್ಥೆಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಈ NBAಯಲ್ಲಿ ಬರತಕ್ಕಂತಹ ಆಟಗಾರರಿರಬಹುದು, ಕೋಚ್ಗಳಿರಬಹುದು, ಅವರುಗಳ ಮೇಲೆ ಈ ಸಲೈವಾ ಡೈರೆಕ್ಟ್ ಪರೀಕ್ಷೆಯನ್ನು ಮಾಡಲಾಯಿತು, ಅವರ ಸಲೈವಾ ಸ್ಯಾಂಪಲ್ನ ತೆಗೆದುಕೊಂಡ್ಬಿಟ್ಟು. ಸೊ ಹಾಗಾಗಿ NBA ನಿಮಗೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. NBA ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರತಕ್ಕಂತಹ ಒಂದು ಲೀಗ್. ಯಾವ ರೀತಿ IPLಗೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆಯೋ, ಸಿಮಿಲರ್ಲಿ ಅಮೆರಿಕದಲ್ಲಿ NBA ಆ ಬಾಸ್ಕೆಟ್ಬಾಲ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ. ಅಲ್ಲಿ ಅಮೆರಿಕ ಮತ್ತು ಕೆನಡಾದ ತಂಡಗಳು ಭಾಗವಹಿಸ್ತವೆ. ನಮ್ಮ IPL ಥರನೇ ಬೇರೆ ಬೇರೆ ಒಂದು ನಗರಗಳಿಗೆ ಬೇರೆ ಬೇರೆ ಟೀಮ್ಗಳಿರ್ತಾ ಹೋಗುತ್ತೆ. ನಿಮಗೆಲ್ಲ ನೆನಪಿರ್ಬೋದು, ಈ ವರ್ಷದ ಸ್ಟಾರ್ಟಿಂಗಲ್ಲಿ 2020 ಶುರುವಿನಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸಿತು. ಆ ದುರಂತದಲ್ಲಿ ಅಮೆರಿಕದ ಖ್ಯಾತ NBA ತಾರೆ, ಖ್ಯಾತ ಬಾಸ್ಕೆಟ್ಬಾಲ್ ಆಟಗಾರ ಕೋಬ್ ಬ್ರಯಾಂಟ್, ಅವರು ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ತಮ್ಮ ಪುತ್ರಿ ಜೊತೆ ವಿಧಿವಶರಾದರು. ಸೊ ಕೋಬ್ ಬ್ರಯಾಂಟ್ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಅವರ ಫೋಟೋವನ್ನು ಕೂಡ ತೋರಿಸ್ತೀನಿ, ಅವರು ಈ ಒಂದು NBA ಆಟಗಾರ ಆಗಿದ್ದರು. ಕೆಳಭಾಗದಲ್ಲಿ ಇಂಡಿಯಾ ಇಸ್ರೇಲ್ ಬಗ್ಗೆ ಕೂಡ ಕೊಟ್ಟಿದ್ದೀನಿ. ಯಾಕೆ ಇಂಡಿಯಾ ಇಸ್ರೇಲ್ ಬಗ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳ ಮುಂಚೆ ನಿಮಗೆ ಒಂದು ನ್ಯೂಸ್ ಬಂದಿತ್ತು, ಇಸ್ರೇಲ್ನ ಒಂದು ಸಂಶೋಧಕರ ತಂಡ ಭಾರತಕ್ಕೆ ಬಂದಿಳಿದಿದೆ. ಆ್ಯಂಡ್ ಅವರು 4 ರೀತಿಯ ಪರೀಕ್ಷೆಗಳನ್ನು ಅಭಿವೃದ್ಧಿಪಡಿಸಕ್ಕೆ ಹೊರಟಿದ್ದಾರೆ ಈ ಕೊರೋನಾ ಟೆಸ್ಟ್ ಮಾಡುವಲ್ಲಿ. ಇದಕ್ಕೆ ಭಾರತ ಮತ್ತು ಇಸ್ರೇಲ್ ಇಬ್ಬರೂ ಕೂಡ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ. ಅವು ಯಾವಪ್ಪ ಅಂತ ಹೇಳಿದ್ರೆ, ಒಂದು ಸಲೈವಾ ಟೆಸ್ಟ್, ಮತ್ತೊಂದು ವಾಯ್ಸ್ ಟೆಸ್ಟ್, ಅದೇ ರೀತಿ ನಿಮಗೆ ಅಮೈನೋ ಪಾಲಿ ಅಮೈನೋ ಆ್ಯಸಿಡ್ಸ್,
ನಮ್ಮ ದೇಹದಲ್ಲ ಪ್ರೋಟೀನ್ ಅಲ್ಲಿ ಕಂಡುಬರತಕ್ಕಂತಹ ಪಾಲಿ ಅಮೈನೋ ಆಸಿಡ್ಸ್ ನ ಟೆಸ್ಟ್ ಕೂಡ ಆಗಿರುತ್ತೆ. ಸೊ ಸಲೈವಾ ವಾಯ್ಸ್ ಪಾಲಿ ಅಮೈನೋ ಆಸಿಡ್ ಅದೇ ರೀತಿ ಮತ್ತೊಂದು ಟೆಸ್ಟ್ ಅನ್ನ ಒಟ್ಟು ನಾಲ್ಕು ಪರೀಕ್ಷೆಗಳನ್ನ ಮಾಡುವ ಮೂಲಕ ಈ ಕೊರೋನಾ ಡಯಾಗ್ನೈಸ್ ಮಾಡೋದು ಅಥವಾ ಕೊರೋನಾ ಪರೀಕ್ಷೆಯನ್ನು ಮಾಡೋದಕ್ಕೆ ಅವರು ಮುಂದಾಗಿದ್ದರು. ಇನ್ನೂ ಕೂಡ ಅದರಲ್ಲಿ ಸಂಶೋಧನೆ ನಡೀತಾ ಇದೆ. ಬಟ್ ಅದಕ್ಕಿಂತ ಮುಂಚೆನೇ ಅಮೆರಿಕದಲ್ಲಿ ಈ ಒಂದು ಸಲೈವಾ ಟೆಸ್ಟನ್ನು ಅವರು ಅಭಿವೃದ್ಧಿಪಡಿಸ್ಬಿಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತಿರಬೇಕಾಗುತ್ತೆ. ಇಂಡಿಯಾ ಇಸ್ರೇಲ್ ಕೂಡ ಇಂತಹದ್ದೇ ಒಂದು ಅಟೆಂಪ್ಟ್ಗೆ ಕೈ ಹಾಕಿದ್ದು. ಅವರು ಕೂಡ ಸಲೈವಾದಲ್ಲಿ ಕೂಡ ಟೆಸ್ಟ್ ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ರು. ಅದೇ ರೀತಿ ವಾಯ್ಸ್ ಟೆಸ್ಟ್ ಅಂತ ಹೇಳಿದ್ರೆ ಕೇವಲ ಒಬ್ಬ ವ್ಯಕ್ತಿಯ ಧ್ವನಿಯಲ್ಲಿ ಆಗ್ತಕ್ಕಂತಹ ಚೇಂಜಸ್ಸನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಬಿಟ್ಟು ಪತ್ತೆ ಹಚ್ಚತಕ್ಕಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿ ಪಾಲಿ ಅಮೈನೋ ಆಸಿಡ್ಸ್ ಇರ್ಬೋದು, ಹೀಗೆ ಮುಂದಾದಂತಹ ಒಂದು ಮೆಥಡನ್ನು ಬಳಕೆ ಮಾಡಿಬಿಟ್ಟು ಅವರು ಪರೀಕ್ಷೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೂಡ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ ನ್ಯಾಸೋ ಫ್ಯಾರಿಂಜಿಯಲ್ ಸ್ವಾಬ್ಸ್. ನೋಡಿ ನ್ಯಾಸೋ ಅಂದ್ರೆ ಏನು? ನ್ಯಾಸಲ್ ಅಂತ ನೀವು ಕರಿತಾ ಇರ್ತೀರಾ, ನ್ಯಾಸಲ್ ಸ್ಪ್ರೇ ಅಥವಾ ನ್ಯಾಸಲ್ ಪೇನ್ ಹಿಂಗೆಲ್ಲ ಕಲಿಸ್ಕೊಳ್ತಾ ಇರುತ್ತೆ. ನ್ಯಾಸಲ್ ಅಂತ ಹೇಳಿದ್ರೆ ನಮ್ಮ ಮೂಗೇನಿದೆ ಆ ಮೂಗಿನ ಒಂದು ಪ್ಯಾಸೇಜ್ ಅನ್ಕೊಂಡು ಬರುತ್ತೆ, ಅದನ್ನ ನಾವು ನ್ಯಾಸಲ್ ಮೂಗಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಕರಿತೀವಿ. ಆ್ಯಂಡ್ ಈ ಸೆಕೆಂಡ್ ಪಾರ್ಟ್ ಏನಿದೆ ಫ್ಯಾರಿಂಜಿಯಲ್, ಫ್ಯಾರಿಂಗ್ಸ್ ಅಂದ್ರೆ ಏನು? ನೀವೆಲ್ಲ ಕೂಡ ಸೈನ್ಸಲ್ಲಿ ಗಮನಿಸಿರ್ತೀರಾ ನಿಮ್ಮ ಚೈಲ್ಡ್ಹುಡ್ನಲ್ಲಿ. ಫ್ಯಾರಿಂಗ್ಸ್ ಅಂತ ಹೇಳಿದ್ರೆ ನಮ್ಮ ಗಂಟಲು, ನಮ್ಮ ಬಾಯಿಯ ಹಿಂಭಾಗದಲ್ಲಿ ಗಂಟಲನ್ನು ಕಂಡು ಬರುತ್ತೆ, ಅದನ್ನು ಫ್ಯಾರಿಂಗ್ಸ್ ಅಂತ ಕರಿತೀವಿ. ಸೊ ನ್ಯಾಸೋ ಫ್ಯಾರಿಂಜಿಯಲ್ ಸ್ವಾಬ್ಸ್ ಅಂತ ಹೇಳಿದ್ರೆ ನಮ್ಮ ಮೂಗು ಮತ್ತು ಗಂಟಲು ಭಾಗದಲ್ಲಿ ಇರತಕ್ಕಂತಹ ದ್ರವವನ್ನು ಇಷ್ಟು ದಿನ ಪಡ್ಕೊಳ್ಳಾಗ್ತಾ ಇತ್ತು. ಈಗೇನು ಹೊಸ ಟೆಸ್ಟ್ ಬಂದಿದೆ, ಅದರಲ್ಲಿ ಕೇವಲ ಸಲೈವ ನಮ್ಮ ಲಾಲಾರಸ ಬಾಯಲ್ಲಿ ಬರ್ತಕ್ಕಂಥದ್ದು, ಅದರಿಂದ ಅವರು ಟೆಸ್ಟ್ ಮಾಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ನೀವು ನೋಡಿರಬಹುದು ಫೋಟೋಸ್ಗಳಲ್ಲಿ ಅವರು ಆ ಒಂದು ಇನ್ಸ್ಟ್ರೂಮೆಂಟನ್ನು ಬಳಕೆ ಮಾಡಿಬಿಟ್ಟು ನೇರವಾಗಿ ನಮ್ಮ ಮೂಗಿನ ಆಳಕ್ಕೆ ಅಥವಾ ನಮ್ಮ ಗಂಟಲಿಗೆ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಆ ಒಂದು ದ್ರವವನ್ನು ತೆಗಿತಾ ಇದ್ರು, ಗಂಟಲಿನ ದ್ರವವನ್ನು ತೆಗಿತಾ ಇದ್ರು. ಬಟ್ ಅದು ಇನ್ನು ಮುಂದೆ ಬೇಕಾಗಲ್ಲ. ಸೊ ನ್ಯಾಸೋ ಫ್ಯಾರಿಂಗ್ಸಿಯಲ್ ಸ್ವಾಬ್ಸ್ ಅಂತ ಹೇಳಿದ್ರೆ ನಮ್ಮ ಗಂಟಲಿನ ದ್ರವ ಅಂತ ಕರಿಬಹುದು, ಗಂಟಲು ಅಥವಾ ಮೂಗಿನ ಆಳದಲ್ಲಿರತಕ್ಕಂತಹ ದ್ರವ. ಸೊ ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿನ ಗಮನಿಸೋಣ. ಆ್ಯಂಡ್ ಈ ಭಾಗದಲ್ಲಿ ನಾಗೆ ಹೇಳಿದಂತಹ ಆಟಗಾರ ಕಾಣಿಸ್ಕೊಳ್ತಾ ಇದ್ದಾರೆ ಕೋಬ್ ಬ್ರಯಾಂಟ್. ಇವರು ಅಮೆರಿಕದ ಒಬ್ಬ NBA ಆಟಗಾರ, ಖ್ಯಾತ ಪರೀಕ್ಷೆಗೆ ಕೇಳ್ಬೋದು 100% ಬಿಕಾಸ್ ಇತ್ತೀಚೆಗಷ್ಟೇ ಅವರು ಮೃತಪಟ್ಟಿದ್ದಾರೆ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ನಲ್ಲಿ. ಆ್ಯಂಡ್ ಇವರು ಎಲ್ಲಿಯೇ ಲೇಕರ್ಸ್ ಅನ್ನುವಂತಹ ಒಂದು ತಂಡಕ್ಕೆ ಆಟ ಆಡ್ತಿದ್ರು. ಅವರ ಜೆರ್ಸಿ ಮೇಲೆ ನೋಡ್ತಾ ಇದ್ದೀರಾ ಲೇಕರ್ಸ್ ಅಂತ ಹೇಳಿದ್ರೆ ಒಂದು ಫೇಮಸ್ NBA ಟೀಮ್. ಯಾವ ರೀತಿ ನಮ್ಮ IPLನಲ್ಲಿ RCB ಕಂಡುಬರುತ್ತೆ, CSK ಕಂಡುಬರುತ್ತೋ ಅದೇ ರೀತಿ NBAನಲ್ಲಿ ಎಲ್ಲೇ ಲೇಕರ್ಸ್ ಕಂಡುಬರುತ್ತೆ, ಎಲ್ಲೇ ಅಂತ ಹೇಳಿದ್ರೆ ಲಾಸ್ ಏಂಜಲೀಸ್ ಲೇಕರ್ಸ್. ವೆರಿ ಇಂಪಾರ್ಟೆಂಟ್, ಜಸ್ಟ್ ಗೊತ್ತಿರಬೇಕಾಗುತ್ತೆ ಅವ್ರು ಯಾವ ತಂಡಕ್ಕೆ ಆಡ್ತಾರೆ ಅಂತ ಕೂಡ ಕೇಳಬಹುದು ದೊಡ್ಡ ಮಟ್ಟದ ಪರೀಕ್ಷೆಗಳಲ್ಲಿ. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ TMO ಡಿನೈಸ್ RTI ಪ್ಲೀಸ್ ಸೀಕಿಂಗ್ ಇನ್ಫೋ ಆನ್ PM ಕೇರ್ಸ್. PM ಕೇರ್ಸ್ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿನ ಹೇಳಿದ್ದೇನೆ PM ಕೇರ್ಸ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸಿಟಿಜನ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಷನ್ಸ್ ಫಂಡ್, ಅಥವಾ ಈ ತುರ್ತು ಸ್ಥಿತಿಗಳಲ್ಲಿ ಜನರ ಒಂದು ಒಂದು ಅಸಿಸ್ಟೆನ್ಸ್ ಮಾಡಲಿಕ್ಕೆ ಅವರ ಸಹಯೋಗ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಫಂಡ್ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ನಡೀತಾ ಇದ್ದಾವೆ. ಆ್ಯಂಡ್ ನಿನ್ನೆ ಅಷ್ಟೇ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾಜಿಕ ಹಕ್ಕುಗಳ ಹೋರಾಟಗಾರ ಒಂದು ಅಪ್ಲಿಕೇಶನ್ ಹಾಕಿದ್ರು, ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರು. ಬಟ್ ನಮ್ಮ PMO ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಪ್ರಧಾನ ಮಂತ್ರಿಗಳ ಕಚೇರಿ ಅವರಿಗೆ ಈ ಒಂದು ಡೀಟೇಲ್ಸನ್ನು ಕೊಡುವುದಿಲ್ಲ ಅಂತ ಹೇಳಿ ಕೊಡೋದಕ್ಕೆ ನಿರಾಕರಣೆಯನ್ನು ಮಾಡಿದೆ. ಸೊ ಹಾಗಾಗಿ ಮತ್ತೊಮ್ಮೆ ವಿವಾದ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಅದಕ್ಕಿಂತ ಮುಂಚೆ PMO ಬಗ್ಗೆ ತಿಳ್ಕೊಳ್ತಾ ಹೋಗೋಣ. PMO ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ಪ್ರಧಾನ ಮಂತ್ರಿಗಳ ಕಚೇರಿ. ಆ್ಯಂಡ್ ಇದಕ್ಕೆ ಒಬ್ಬ ಮಿನಿಸ್ಟರ್ ಕೂಡ ಇರ್ತಾರೆ. ಆ್ಯಂಡ್ ಅದರ ಮಿನಿಸ್ಟ್ರಿ ಯಾವಾಗಲೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ್ಯಂಡ್ ಅದರ ಮಿನಿಸ್ಟರ್ ಆಫ್ ಸ್ಟೇಟ್ ರಾಜ್ಯ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಶ್ರೀಯುತ ಜಿತೇಂದ್ರ ಸಿಂಗ್ ಅವರು. ಇದಂತೂ ಪ್ರಸಕ್ತ ಸನ್ನಿವೇಶದಲ್ಲಿ ಸಾಕಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ಆರ್ಗನ್ ಆಗಿರುತ್ತೆ. ಪ್ರಧಾನಮಂತ್ರಿಗಳು ಅದರ ಮುಖ್ಯಸ್ಥರಾಗಿರ್ತಾರೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಳಭಾಗದಲ್ಲಿ ನೀವು ಗಮನಿಸ್ತಾ ಇರತಕ್ಕಂತಹದ್ದು ರೈಟ್ ಟು ಇನ್ಫಾರ್ಮೇಷನ್ RTI. ನಮ್ಮ ದೇಶದಲ್ಲಿ 2005 ರೈಟ್ ಟು ಇನ್ಫಾರ್ಮೇಷನ್ನ ಜಾರಿಗೆ ತರಲಾಗುತ್ತೆ. ಆ್ಯಂಡ್ ಆ ಮೂಲಕ ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಮಾಹಿತಿಯನ್ನು ಪಡೆಯುವಂತಹ ಒಂದು ಹಕ್ಕನ್ನು ಜನತೆಗೆ ಕೊಡಲಾಗುತ್ತೆ. ಸೊ RTI ಬಹಳ ಪ್ರಮುಖ. ಈ ಒಂದು ಅಪ್ಲಿಕೇಶನ್ ಹಾಕಿದ್ರು ಅದನ್ನು ಇದೇ RTI ಕಾಯ್ದೆ ಅಡಿಯಲ್ಲಿ ಕೇಳಲಾಗಿತ್ತು. ಆ್ಯಂಡ್ ಈ ಭಾಗದಲ್ಲೂ ಕೂಡ ನಿಮ್ಗೆ ಗಮನಿಸಿದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆ್ಯಂಡ್ ವಜಾಹತ್ ಹಬೀಬುಲ್ಲಾ ಅವರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಈಗ ಈ ವಿವಾದದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇತ್ತೀಚೆಗಷ್ಟೇ ನಾನು ಹೇಳಿದಂತಹ ಒಬ್ಬ ವ್ಯಕ್ತಿ ರೈಟ್ ಟು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರು. ಏನಪ್ಪ ಅಂತ ಹೇಳಿದ್ರೆ ಇದುವರೆಗೂ ಈ PM ಕೇರ್ಸ್ ನಿಧಿ ಏನಿದೆ, PM ಕೇರ್ಸ್ ಫಂಡ್ ಏನಿದೆ, ಈ ಫಂಡ್ಗೆ ಎಷ್ಟು ಒಂದು ಕಾಣಿಕೆಗಳು ಬಂದಿದ್ದಾವೆ ಅಥವಾ ಡೊನೇಷನ್ಸ್ ಬಂದಿದೆ ಅಥವಾ ಅದನ್ನು ಸಂಬಂಧಪಟ್ಟಂತೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮುಂತಾದಂತಹ ಕೆಲವು ವಿಚಾರಗಳನ್ನು ನನಗೆ ಕೊಡಿ ಅಂತ ಹೇಳಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಅಪ್ಲಿಕೇಶನ್ ಹಾಕಿದ್ರು. ಬಟ್ ಅದಕ್ಕೆ ನಮ್ಮ PMO ಆ ಒಂದು ಕಾಯ್ದೆಯ
ಸೆಕ್ಷನ್ ಸೆವೆನ್ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಕ್ಲೌಸ್ ಅನ್ನು ಬಳಕೆ ಮಾಡಿಬಿಟ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದೆ. ಬಟ್ ಇದಕ್ಕೆ ಬೇರೆ ಬೇರೆ ರಂಗಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಆ್ಯಂಡ್ ಸ್ಪೆಷಲಿ ನಮ್ಮ ದೇಶದ ಪ್ರಪ್ರಥಮ ಚೀಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಅಥವಾ ನಮ್ಮ ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷರಾಗಿದ್ದಂತಹ ವಜಾಹತ್ ಹಬೀಬುಲ್ಲಾ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ, ಈ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ 2005ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ 2005ನೇ ಇಸ್ವಿಯಲ್ಲೇ ಈ ರೈಟ್ ಟು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರುತ್ತೆ. ಸೊ ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ 2005ನೇ ಇಸ್ವಿಯಲ್ಲಿ ಈ ಕೇಂದ್ರ ಮಾಹಿತಿ ಆಯೋಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ನೇಮಕ ಮಾಡಲಾಗುತ್ತೆ. ನಿಮಗೆಲ್ಲ ಪರೀಕ್ಷೆಯಲ್ಲಿ ಕೇಳಬಹುದು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಸಾಂವಿಧಾನಿಕ ಸಂಸ್ಥೆಯ ಅಥವಾ ಶಾಸನಬದ್ಧ ಸಂಸ್ಥೆ, ಹೇಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು, ನಿಮಗೊಂದು ವಿಚಾರ ಗೊತ್ತಿರಬೇಕು. ಅದರ ಕುರಿತಾಗಿ ಸಂವಿಧಾನದಲ್ಲಿ ಯಾವುದೇ ಉಲ್ಲೇಖ ಇಲ್ಲ, ಅದರ ಉಲ್ಲೇಖ ಇರತಕ್ಕಂತಹದ್ದು ಕೇವಲ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ. ಸೊ ಇಟ್ ಈಸ್ ಎ ಸ್ಟ್ಯಾಚುಟರಿ ಬಾಡಿ, ಅಂದರೆ ಒಂದು ಶಾಸನಬದ್ಧ ಸಂಸ್ಥೆ 2005ರಲ್ಲಿ ಸ್ಥಾಪನೆಯಾಯಿತು. ಆ್ಯಂಡ್ 2005ರಿಂದ 2010ನೇ ಇಸ್ವಿವರೆಗೂ ನಮ್ಮ ದೇಶದ ಕೇಂದ್ರ ಇನ್ಫಾರ್ಮೇಷನ್ ಕಮಿಷನ್ ಕಮಿಷನರ್ ಅಥವಾ ಕೇಂದ್ರ ಮಾಹಿತಿ ಆಯುಕ್ತ ಯಾರಪ್ಪ ಅಂತ ಹೇಳಿದ್ರೆ ಇದೇ ವಜಾಹತ್ ಹಬೀಬುಲ್ಲಾ ಅವರು. ಅವರು ಕೂಡ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ. ಆ್ಯಂಡ್ ಅವರದಾದ್ಮೇಲೆ ಬೇಸಿಕಲಿ ಈ ಮೈನಾರಿಟಿ ಕಮಿಷನ್ ಏನಿದೆ ಅಥವಾ ಈ ಅಲ್ಪಸಂಖ್ಯಾತರ ಆಯೋಗದ ಮುಖ್ಯಸ್ಥರು ಕೂಡ ಆಗಿದ್ದರು. ಸೊ ವಜಾಹತ್ ಹಬೀಬುಲ್ಲಾ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳ್ತಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರಬಹುದು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರಬಹುದು, ಚೀಫ್ ಎಲೆಕ್ಷನ್ ಕಮಿಷನ್ ಕಮಿಷನರ್ ಇರಬಹುದು, ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಪ್ರಸಕ್ತವಾಗಿ ಚೀಫ್ ಇನ್ಫಾರ್ಮೇಷನ್ ಚೀಫ್ ವಿಜಿಲೆನ್ಸ್ ಕಮಿಷನರ್ ಯಾರಪ್ಪ ಅಂತ ಹೇಳಿದ್ರೆ ಅಥವಾ ಮುಖ್ಯ ವಿಚಕ್ಷಣಾ ಆಯುಕ್ತ ಯಾರಪ್ಪ ಅಂತ ಹೇಳಿದ್ರೆ ಬಿಮಲ್ ಜುಲ್ಕಾ. ಇವರು ಕೂಡ ಇತ್ತೀಚೆಗಷ್ಟೇ ನೇಮಕ ಆದರು, ಬಿಮಲ್ ಜುಲ್ಕಾ ಅವರು, ಸಾರಿ ಬಿಮಲ್ ಜುಲ್ಕಾ ಅಂತ ಹೇಳಿದ್ರೆ ಅವರು ಪ್ರಸಕ್ತವಾಗಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್. ನೋಡಿ, ಬಹಳ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ನಿಮಗೆ ಪ್ರಶ್ನೆ ಕೇಳಬಹುದು, ಪ್ರಥಮ ಮುಖ್ಯ ಈ ಮಾಹಿತಿ ಆಯುಕ್ತ ಯಾರು ಅಂತ ಹೇಳಿದ್ರೆ ವಜಾಹತ್ ಹಬೀಬುಲ್ಲಾ. ಬಟ್ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ಯಾರು ಈ ಕೇಂದ್ರ ಮಾಹಿತಿ ಆಯುಕ್ತರಾಗಿದ್ದಾರೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಬಿಮಲ್ ಜುಲ್ಕಾ ಅವರು. ಇತ್ತೀಚೆಗಷ್ಟೇ ಸುಧೀರ್ ಭಾರ್ಗವ ಅವರ ಸ್ಥಾನಕ್ಕೆ ಬಿಮಲ್ ಜುಲ್ಕಾ ಅವರನ್ನ ನೇಮಕ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಲಾಗಿತ್ತು. ಸೊ 100% ಕೇಳಬಹುದು ಬಿಮಲ್ ಜುಲ್ಕಾ ಅವರ ಹೆಸರನ್ನ. ಆ್ಯಂಡ್ ಅದೇ ರೀತಿ ನೀವು ಚೀಫ್ ವಿಜಿಲೆನ್ಸ್ ಕಮಿಷನರ್ ನೋಡ್ತಾ ಹೋಗೋದಾದ್ರೆ ನಿಮಗೆ ಸಂಜಯ್ ಕೊಠಾರಿ ಪ್ರಸಕ್ತವಾಗಿ ಅಧ್ಯಕ್ಷರಾಗಿದ್ದಾರೆ, ಕೆ ವಿ ಚೌಧರಿ ಅವರ ನಂತರ. ಸೊ ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು, ನೋಡೋಣ ಮಾಡ್ಕೊಳ್ಳೇಬೇಕಾಗುತ್ತೆ ಪರೀಕ್ಷೆಯಲ್ಲಿ. ಆ್ಯಂಡ್ ಇಷ್ಟೇ ನೋಡಿ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಟ್ರಂಪ್ ಕುಡ್ ಪ್ಯಾರ್ಡನ್ ಸ್ನೋಡನ್. ನಿಮಗೆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಇವರು ಬೇಸಿಕಲಿ 2013ನೇ ಇಸ್ವಿಯಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದ್ದರು. ಇವರ ಹೆಸರು ಎಡ್ವರ್ಡ್ ಸ್ನೋಡೆನ್. ಮೂಲತಃ ಇವರು ಒಬ್ಬ ಅಮೆರಿಕದ ಪ್ರಜೆ, ಅಮೆರಿಕದಲ್ಲೇ ಜನಿಸಿದ್ರು. ಆ್ಯಂಡ್ ಅಷ್ಟೆಲ್ಲ ಅಮೆರಿಕದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ CIAಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ 2013ರಲ್ಲಿ ಇವರು ಒಂದು ವಿಚಾರಕ್ಕೆ ಪ್ರಪಂಚಾದ್ಯಂತ ಸುದ್ದಿ ಆಗ್ತಾರೆ. ಯಾಕಂದರೆ ಈ CIA ಮತ್ತು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ NSA ಏನಿದೆ, ಇವುಗಳ ಅತ್ಯಂತ ಗೌಪ್ಯ ಮಾಹಿತಿಯನ್ನು ಪ್ರಪಂಚಕ್ಕೆ ಲೀಕ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಜೂಲಿಯನ್ ಅಸ್ಯಾಂಜ್ ಅಂತ ಒಬ್ಬ ವ್ಯಕ್ತಿ, ಇತ್ತೀಚೆಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಈಕ್ವಡೇರಿಯನ್ ಎಂಬಸಿ ಇರಬಹುದು, ಬ್ರಿಟನ್ ಇರಬಹುದು, ಜೂಲಿಯನ್ ಅಸ್ಯಾಂಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ವಿಕಿಲೀಕ್ಸ್ನ ಸಂಸ್ಥಾಪಕ. ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಅಮೇರಿಕಾದ ಎಡ್ವರ್ಡ್ ಸ್ನೋಡೆನ್ ಬಗ್ಗೆ. ಆ್ಯಂಡ್ ಇವರು ಸಾಕಷ್ಟು ಮಾಹಿತಿಯನ್ನು ಲೀಕ್ ಮಾಡಿದ್ರು. ಅವನ್ನ ನಾವು ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ನೀವು ಕೇಳಿರಬಹುದು ಕ್ಲಾಸಿಫೈಡ್ ಅಂತ ಹೇಳಿದ್ರೆ ಅತ್ಯಂತ ಗೌಪ್ಯ ಮಾಹಿತಿ, ಅದು ಸರ್ಕಾರದ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ, ಸಾರ್ವಜನಿಕರಿಗೆ ಅದನ್ನು ಲೀಕ್ ಮಾಡಲ್ಲ. ಬಟ್ ಇಂತಹ ಕ್ಲಾಸಿಫೈಡ್ ಮಾಹಿತಿಯನ್ನು ಎಡ್ವರ್ಡ್ ಸ್ನೋಡೆನ್ 2013ರಲ್ಲಿ ಪ್ರಪಂಚಕ್ಕೆ ಲೀಕ್ ಮಾಡಿದ್ರು. ಆ್ಯಂಡ್ ಆ ಮೂಲಕ ಅಮೆರಿಕ ಯಾವ ರೀತಿ ಬೇರೆ ಬೇರೆ ದೇಶಗಳ ಮೇಲೆ, ಬೇರೆ ಬೇರೆ ಪ್ರಜೆಗಳ ಮೇಲೆ ಬೇಹುಗಾರಿಕೆಯನ್ನು ಮಾಡುತ್ತೆ, ಸ್ಪೈಯಿಂಗನ್ನು ಮಾಡುತ್ತೆ ಅಂತೇಳಿ ಅವರು ತಿಳಿಸ್ಕೊಟ್ಟಿದ್ರು. ಅದಾದ ಬಳಿಕ ಅವರು ರಷ್ಯಾ ದೇಶಕ್ಕೆ ಪಲಾಯನಗೆದಿದ್ದರು. ಪ್ರಸಕ್ತವಾಗಿ ಕೂಡ ಅವರು ರಷ್ಯಾದಲ್ಲಿ ಒಂದು ಆಸಿಲಮನ್ನು ಹೊಂದಿದ್ದಾರೆ. ನೋಡಿ, ಆಸಿಲಮ್ ಇಂಗ್ಲೀಷ್ ಮಾಧ್ಯಮ ಸ್ಟೂಡೆಂಟ್ಸ್ ನೋಡೋ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ PSA ಟ್ರಾನ್ಸ್ಲೇಷನ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ FDIಯಲ್ಲಿ ಇಂಗ್ಲೀಷ್ ತೊಗೊಂಡ್ರೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ವೊಕ್ಯಾಬ್ಯುಲರಿ ವರ್ಡ್ ಇದು, ಆಸಿಲಮ್ ಅಂತ ಹೇಳಿದ್ರೆ ಆಶ್ರಯನ ಪಡ್ಕೊಳ್ಳೋದು ಅಂತೇಳಿ, ಅವರಿಗೆ ಆಶ್ರಯನ ಕೊಡೋದು ಅಂತೇಳಿ. ಸೊ ಪ್ರಸಕ್ತವಾಗಿ ಎಡ್ವರ್ಡ್ ಸ್ನೋಡನ್ ಅವ್ರನ್ನ ಅಮೆರಿಕ ಹುಡುಕ್ತಾ ಇದೆ. ಸೊ ಹಾಗಾಗಿ ರಷ್ಯಾದವರು ಅವರಿಗೆ ಒಂದು ರಾಜಾಶ್ರಯವನ್ನು, ಆಸಿಲಮನ್ನು ಕೊಟ್ಟಿದ್ದಾರೆ. ಸೊ ರಷ್ಯಾದವರೀಗ ಕರೆಂಟ್ಲಿ ವಾಸವಾಗಿದ್ದಾರೆ. ಆ್ಯಂಡ್ ಅವ್ರನ್ನ ನಾವು ವಿಸಲ್ ಬ್ಲೋವರ್ ಅಂತ ಕರಿತೀವಿ. ವಿಸಲ್ ಬ್ಲೋವರ್ ಅಂದ್ರೇನು ನೋಡಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ಒಬ್ಬ ವ್ಯಕ್ತಿ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ, ಕರಪ್ಟ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾನಂತ ಅವನ ಮೇಲೆ ದೂರನ್ನು ಕೊಡುವಂತಹ ವ್ಯಕ್ತಿಯನ್ನು ನಾವು ವಿಸಲ್ ಬ್ಲೋವರ್ ಅಂತ ಕರಿತೀವಿ. CT ಹೊಡೆಯೋದು, ಅಲ್ಲೇನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ CT ಹೊಡೆದು ಈ ಸರ್ಕಾರ ಇರಬಹುದು ಅಥವಾ ಸರ್ಕಾರಿ ಕೆಲವು ಸಂಸ್ಥೆಗಳಿರಬಹುದು, ಈ ಏನು ಡಿಫೆನ್ಸ್ ಏಜೆನ್ಸೀಸ್ ಇರಬಹುದು, ಅವುಗಳ ಗಮನ ಸೆಳೀತಕ್ಕಂತಹ ಕೆಲಸವನ್ನು ಈ ವಿಜಲ್ ಬ್ಲೋವರ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಕೂಡ ವಿಜಲ್ ಬ್ಲೋವರ್
ಪ್ರೊಟೆಕ್ಷನ್ ಆಕ್ಟ್ 2014 ಅನ್ನು 2014ನೇ ಇಸವಿಯಲ್ಲಿ ಜಾರಿಗೆ ತರಲಾಯಿತು. ಬಿಕಾಸ್ ನಮ್ಮ ದೇಶದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಮಾಹಿತಿಯನ್ನು ಕೊಟ್ಟಿದ್ದ, ಇನ್ಫಾರ್ಮರ್ ಅಂತ ಕರಿತೀವಿ, ಪೊಲೀಸರಾಗಿ ಆಗಿರ್ಬೋದು ಅಥವಾ ಲೋಕಾಯುಕ್ತರಾಗಿರ್ಬೋದು, ಅವರಿಗೆ ಮಾಹಿತಿಯನ್ನು ಕೊಟ್ಟ ಅಂತ ಹೇಳಿದ್ರೆ ಅವನ ಮೇಲೆ ರಿವೆಂಜನ್ನು ಅಥವಾ ಸೇಡನ್ನು ತೀರಿಸ್ಕೊಳ್ತಕ್ಕಂತಹ ಕೆಲಸ ನಡೀತಾ ಇತ್ತು. ಸೊ ಹಾಗಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ವಿಜುವಲ್ ಬ್ಲೋವಿಂಗನ್ನು ಮಾಡ್ದ, ಅಲ್ಲಿ ನಡೀತಿದ್ದಂತಹ ಅಕ್ರಮಗಳ ಬಗ್ಗೆ ತಿಳಿಸ್ಕೊಟ್ಟ ಅಂತ ಹೇಳಿದ್ರೆ ಅವನ ಒಂದು ಸುರಕ್ಷತೆಯ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ಸೊ ಅದನ್ನು ಈ ವಿಜುವಲ್ ಬ್ಲೋವರ್ ಪ್ರೊಟೆಕ್ಷನ್ ಆ್ಯಕ್ಟ್ 2014 ಹೇಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇವತ್ತು ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ. ಟಾಸ್ಕ್ ಏನಂತ ಹೇಳಿದ್ರೆ ವಿಜುವಲ್ ಬ್ಲೋವರ್ಗೆ ಕನ್ನಡದಲ್ಲಿ ಏನು ಕರೀತಾರೆ ಅಂತ ನೀವು ಹೇಳಬೇಕಾಗುತ್ತೆ. ಸ್ಪೆಷಲಿ PSA ಅಂತ ಕಡೆ ಟ್ರಾನ್ಸ್ಲೇಷನ್ಗೆ ಈ ವರ್ಡನ್ನು ಯೂಸ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತಹ ಶಬ್ದವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾರ್ಕ್ಸ್ ಅಲ್ಲೇ ಸಿಕ್ಕೋಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಿಜಲ್ ಬ್ಲೋವರಿಗೆ ಕನ್ನಡದಲ್ಲಿ ಏನು ಕರೀತಾರೆ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಕಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ಇತ್ತೀಚೆಗಷ್ಟೇ ಒಂದು ಸೂಪರ್ ಆಗಿರೋ ಒಂದು ವರ್ಡನ್ನು ಅವರು ಅದಕ್ಕೆ ಹುಡುಕಿದ್ರು, ಇತ್ತೀಚೆಗೆ ಅಲ್ಲ ತುಂಬ ಹಿಂದೆನೆ. ಸೊ ಆ ಒಂದು ಎಕ್ಸಾಕ್ಟ್ ಶಬ್ದ ಏನು ಅಂತೇಳಿ ನೀವು ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ವಿಜಲ್ ಬ್ಲೋವರ್ ತಿಳ್ಕೊಳ್ತಾ ಕೂಡ. ಆ್ಯಂಡ್ ಇವಾಗ ಏನಕ್ಕಪ್ಪ ಸುದ್ದಿ ಇದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ನಾನು ಎಡ್ವರ್ಡ್ ಸ್ನೋಡನ್ ಅವರಿಗೆ ಕ್ಷಮಾದಾನವನ್ನು ಕೊಡಬಹುದು ಅಂತ ಅವ್ರು ಹೇಳಿದ್ರು. ಐ ಮೈಟ್ ಪಾರ್ಡನ್ ಹಿಮ್ ಅಂತೇಳಿ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಎಡ್ವರ್ಡ್ ಸ್ನೋಡನ್ ಅವರ ವಿಚಾರ ಮುನ್ನೆಲೆಗೆ ಬಂದಿದೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಲೀಕಿಂಗ್ ಬಲ್ಕ್ ಕ್ಯಾರಿಯರ್ ಶಿಪ್ ಇನ್ ಮಾರಿಷಿಯಸ್ ಸ್ಪ್ಲಿಟ್ಸ್ ಇನ್ ಟು ಟೂ. ಕಳೆದ ಕೆಲವು ದಿನಗಳಿಂದ ಒಂದು ಪ್ರಾಬ್ಲಮ್ ಉಂಟಾಗಿದ್ದು ಮಾರಿಷಿಯಸ್ನ ಬಳಿಯ ಹಿಂದೂ ಮಹಾಸಾಗರದಲ್ಲಿ, ಇಂಡಿಯನ್ ಓಷನ್ನಲ್ಲಿ. ಅದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಸರಕು ಸರಂಜಾಮನ್ನು ಸಾಗಿಸ್ತಕ್ಕಂತಹ ಒಂದು ಹಡಗು, ಜಪಾನ್ ದೇಶದ ಹಡಗಾಗಿರ್ತಕ್ಕಂತಹ MV ವಕಾಶಿಯೋ, ನಿಮಗೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರಬಹುದು, MV ವಕಾಶಿಯೋ ಅಂತಕ್ಕಂತಹ ಒಂದು ಹಡಗು, ಒಂದು ಗೂಡ್ಸ್ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಗೋ ಒಂದು ಶಿಪ್ ಇದು. ಈ ಶಿಪ್ ಇತ್ತೀಚೆಗಷ್ಟೇ ಒಂದು ಅಪಘಾತಕ್ಕೀಡಾಗಿತ್ತು. ಆ್ಯಂಡ್ ಅದರಲ್ಲಿದ್ದಂತಹ ಸಾವಿರ ಟನ್ಗೂ ಅಧಿಕ ತೈಲ ಸೋರಿಕೆ ಆಗ್ತಾ ಇದೆ. ನೋಡಿ, ಯಾವುದೇ ಒಂದು ಕೇಸ್ನಲ್ಲಿ ಇಷ್ಟೊಂದು ಪ್ರಮಾಣದ ತೈಲ ಸೋರಿಕೆ ಆಯಿತು ಅಂತ ಹೇಳಿದ್ರೆ ಆ ಒಂದು ಮರೀನ್ ಲೈಫ್, ಆ ಒಂದು ಸಮುದ್ರದಲ್ಲಿರ್ತಕ್ಕಂತಹ ಜೀವಿಗಳಾಗಿರ್ಬೋದು, ಆ ಒಂದು ಎಕೋಸಿಸ್ಟಮ್ ಆಗಿರ್ಬಹುದು, ಅದಕ್ಕೆ ಸಾಕಷ್ಟು ಡ್ಯಾಮೇಜ್ ಉಂಟಾಗುತ್ತೆ. ಸೊ ಹಾಗಾಗಿ ಹಲವು ದಿನಗಳಿಂದ ಈ ಅಪಘಾತಕ್ಕೀಡಾಗಿರ್ತಕ್ಕಂತಹ MV ವಕಾಶಿಯೋ ಅನ್ನುವಂತಹ ಹಡಗಿನಿಂದ ಇರತಕ್ಕಂತಹ ಈ ತೈಲವನ್ನು ಪಂಪ್ ಔಟ್ ಮಾಡಲಾಗ್ತಾ ಇತ್ತು. ಬಟ್ ಆದರೂ ಕೂಡ 1000 ಟನ್ಗಿಂತನೂ ಜಾಸ್ತಿ ತೈಲ ಸಮುದ್ರ ಪಾಲಾಗಿದೆ. ಸೊ ಹಾಗಾಗಿ ಸಮುದ್ರ ಜೀವಿಗಳಿಗೆ ಸಾಕಷ್ಟು ತೊಂದರೆಯನ್ನು ತಂದುಕೊಟ್ಬಿಟ್ಟಿದೆ. ಸೊ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಇತ್ತೀಚೆಗಷ್ಟೇ ಹಿಂದೂ ಮಹಾಸಾಗರದಲ್ಲಿ ಈ ಮಾರಿಷಸ್ನ ತೀರದಲ್ಲಿ ಅಪಘಾತಕ್ಕೀಡಾಗಿ ತೈಲ ಸೋರಿಕೆಗೆ ಕಾರಣವಾದಂತಹ ಹಡಗು ಯಾವುದು ಅಂತ ಹೇಳಿದ್ರೆ MV ವಕಾಶಿಯೋ. ಇತ್ತೀಚೆಗಷ್ಟು ಒರುಕ್ ರೀಸ್ ಅನ್ನುವಂತಹ ಒಂದು ಹಡಗಿನ ಬಗ್ಗೆ ಕೂಡ ಮಾತಾಡ್ತಾ ಇದ್ದೆ. ಇದು ಟರ್ಕಿ ದೇಶದ ಒಂದು ಸೆಸ್ಮಿಕ್ ಒಂದು ವೆಸಲ್ ಆಗಿತ್ತು, ಒಂದು ಸಂಶೋಧನಾ ಹಡಗು. ಒರಿಕ್ ರೀಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈಗ ನಾನು ಮಾತಾಡ್ತಿರ್ತಕ್ಕಂತಹದ್ದು MV ವಕಾಶಿಯೋ, ಎರಡು ಕೂಡ ಬಹಳ ಪ್ರಮುಖವಾಗುತ್ತೆ. ಆಯಿಲ್ ಸ್ಪಿಲ್, ಪದೇ ಪದೇ ಕೇಳ್ತಾ ಇರ್ತೀರ ನೀವು, ಆಯಿಲ್ ಸ್ಪಿಲ್ ಅಥವಾ ತೈಲ ಸೋರಿಕೆ, ಇದರಿಂದ ತೈಲ ಸೋರಿಕೆ ಉಂಟಾಗಿತ್ತು. ಆ್ಯಂಡ್ ಯಾಕೆ ತೈಲ ಸೋರಿಕೆ ಉಂಟಾಯಿತು ಅಂತ ಹೇಳಿದ್ರೆ ಅದು ಹೋಗ್ಬಿಟ್ಟು ಒಂದು ಕೋರಲ್ ರೀಫ್ಗೆ ಬಡಿದ್ಬಿಟ್ಟಿತ್ತು, ಟಚ್ ಮಾಡಿಬಿಟ್ಟಿತ್ತು. ಕೋರಲ್ ರೀಫ್ ಅಂದ್ರೆ ಏನು? ಇದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದಂತ ಒಂದು ಕಾನ್ಸೆಪ್ಟ್. ಕನ್ನಡದಲ್ಲಿ ನಾವು ಹವಳದ ದಿಂಡೆಗಳು, ಹವಳದ ದಿಬ್ಬಗಳು ಅಂತ ಕರಿತೀವಿ, ಹವಳದ ಬಂಡೆಗಳು ಅಂತ ಕರಿತೀವಿ. ಕೋರಲ್ ರೀಫ್ ವೆರಿ ಇಂಪಾರ್ಟೆಂಟ್. ಸಮುದ್ರದ ನೀವು ಎಕೋಸಿಸ್ಟಮ್, ಮರೀನ್ ಲೈಫನ್ನು ನೋಡ್ತಾ ಹೋಗೋದಾದ್ರೆ ಈ ಕೋರಲ್ ರೀಫ್ ಸಾಕಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ನಿಮಗೆ ಚಿತ್ರವನ್ನು ಕೂಡ ತೋರಿಸ್ತೀನಿ, ಅದು ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ ಕೋರಲ್ ರೀಫ್ ಯಾವ ಥರ ಕಂಡುಬರುತ್ತೆ ಅಂತೇಳಿ. ನೋಡಿ, ಇಷ್ಟೊಂದು ಕಲರ್ಫುಲ್ ಆಗಿ ವೈವಿಧ್ಯಮವಾಗಿ ಕಾಣ್ತಿರ್ತಕ್ಕಂತಹ ಈ ಒಂದು ಪ್ರದೇಶವನ್ನು ನಾವು ಕೋರಲ್ ರೀಫ್ ಅಂತ ಕರಿತೀವಿ. ಕೋರಲ್ ರೀಫ್ ಅಂದ್ರೆ ಏನು? ನೋಡಿ, ಬೇಸಿಕಲಿ ಈ ಕೋರಲ್ ಅಂತಕ್ಕಂತಹವು ಒಂದು ಚಿಕ್ಕ ಜೀವಿಗಳು, ಸಮುದ್ರ ತಳದಲ್ಲಿ ವಾಸಿಸ್ತಕ್ಕಂತಹ ಜೀವಿಗಳು, ಮರೀನ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇವುಗಳ ಏನು ಕೆಲಸ ಮಾಡ್ತಾವಪ್ಪ ಅಂತೇಳಿದ್ರೆ ಬೇಸಿಕಲಿ ಇವು ಇನ್ವರ್ಟಿಬ್ರೇಟ್ಸ್. ನಿಮಗೆಲ್ಲ ಗೊತ್ತಿರಬೇಕು, ನೀವು ಈ ಜೀವಿಗಳು ಆರ್ಗ್ಯಾನಿಸಮ್ಸನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ ವರ್ಟಿಬ್ರೇಟ್ಸ್ ಮತ್ತು ಇನ್ವರ್ಟಿಬ್ರೇಟ್ಸ್ ಕಂಡುಬರುತ್ತೆ. ಕನ್ನಡದಲ್ಲಿ ನಾವು ಕಶೇರುಕಗಳು, ಅಕಶೇರುಕಗಳು ಅಂತ ಕರಿತೀವಿ. ವರ್ಟಿಬ್ರೇಟ್ಸ್ ಅಂತ ಹೇಳಿದ್ರೆ ಅವುಗಳಲ್ಲಿ ಒಂದು ವರ್ಟಿಬ್ರಲ್ ಕಾಲಮ್ ಇರುತ್ತೆ. ವರ್ಟಿಬ್ರಲ್ ಕಾಲಮ್ ಅಂದ್ರೆ ಏನು? ಈ ಬೆನ್ನು ಹುರಿ ಏನಿರುತ್ತೆ ಅದನ್ನು ನಾವು ಇಂಗ್ಲೀಷಲ್ಲಿ ವರ್ಟಿಬ್ರಲ್ ಕಾಲಮ್ ಅಂತ ಕರಿತೀವಿ. ಸೊ ಆ ಒಂದು ವರ್ಟಿಬ್ರಲ್ ಕಾಲಮ್ ಇರತಕ್ಕಂತಹವು ವರ್ಟಿಬ್ರೇಟ್ಸ್ ಆದರೆ ಆ ಒಂದು ಬೆನ್ನು ಹುರಿ ಇಲ್ಲದೆ ಇರತಕ್ಕಂತಹವು ಇನ್ವರ್ಟಿಬ್ರೇಟ್ಸ್, ಕಶೇರುಕ ಮತ್ತು ಅಕಶೇರುಕಗಳು. ಸೊ ಬೇಸಿಕಲಿ ಕೋರಲ್ ಅಂತಕ್ಕಂತಹವು ಅವು ಇನ್ವರ್ಟಿಬ್ರೇಟ್ಸ್, ಅಕಶೇರುಕಗಳು, ಅವಳಿಗೆ ಬೆನ್ನು ಹುರಿ ಇರುವುದಿಲ್ಲ. ಆ್ಯಂಡ್ ಇವು ಸಮುದ್ರದಲ್ಲಿ ವಾಸಿಸ್ತವೆ. ಆ್ಯಂಡ್ ಇವು ಬಂಡೆಗಳ ಮೇಲೆ ಇಂತಹ ಒಂದು ಫಾರ್ಮೇಷನ್ನ ಮಾಡ್ತಾ ಹೋಗ್ತವೆ. ಆ್ಯಂಡ್ ಅದನ್ನು ನಾವು ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಏನಿರುತ್ತೆ, CaCO3, ಕ್ಯಾಲ್ಶಿಯಂ ಕಾರ್ಬೊನೇಟ್ ಈ ಚಿಕ್ಕ ಚಿಕ್ಕ ಪಾರ್ಟನ್ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಅದನ್ನು ಬಳಕೆ ಮಾಡಿಬಿಟ್ಟು ಅವು ಹವಳದ ದಿಬ್ಬಗಳನ್ನ ನಿರ್ಮಾಣ ಮಾಡ್ತವೆ. ಸೊ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಈ ಜಲಚರ ಜೀವಿಗಳು, ಅಕ್ವಾಟಿಕ್ ಅನಿಮಲ್ಸ್, ಮರೀನ್ ಅನಿಮಲ್ಸ್ ಅಲ್ಲಿ ಜೀವಿಸ್ತಾ ಹೋಗ್ತವೆ. ಸೊ ಹಾಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಕ್ಯಾಲ್ಶಿಯಂ ಕಾರ್ಬೊನೇಟ್ ಕೂಡ ನೀವು ನೋಡಿರಬಹುದು, ಬೇಸಿಕಲಿ ಅದು ಸುಣ್ಣದ ಕಲ್ಲು. ನಾವೇನು ಲೈಮ್ ಸ್ಟೋನ್ ಅಂತ ಕರಿತೀವಿ,
ಸುಣ್ಣದ ಕಲ್ಲು ಈ ಸಿಮೆಂಟ್ ಅನ್ನು ಉತ್ಪಾದನೆ ಮಾಡುವಲ್ಲಿ ಬಹಳಷ್ಟು ಬಳಸಲಾಗುತ್ತೆ. ಸೊ ಅದರಲ್ಲಿ ಇರತಕ್ಕಂತಹದ್ದು ಇದೇ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲು. ಸೊ ಅದು ಇದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ. ಇದು ಕೂಡ ಪ್ರಶ್ನೆ ಉಂಟಾಗಬಹುದು. ಸೊ ಕೋರಲ್ ರೀಫ್ ಸಮುದ್ರದ ಒಂದು ಹೆಲ್ತಿನ ದೃಷ್ಟಿಯಿಂದ ಬಹಳ ಪ್ರಮುಖ. ಆ್ಯಂಡ್ ಇಂತಹ ಒಂದು ಬಂಡೆಗೆ ಟಚ್ ಆಗಿಬಿಟ್ಟು ಅದು ಲೀಕ್ ಆಗ್ತಾ ಇತ್ತು. ಆ್ಯಂಡ್ ಈ ಭಾಗದಲ್ಲಿ ದ ಗ್ರೇಟ್ ಬ್ಯಾರಿಯರ್ ರೀಫನ್ನು ನೋಡ್ತಾ ಇದ್ದೀರಾ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹವಳ ಬಂಡೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಆಸ್ಟ್ರೇಲಿಯಾದ ಸಮುದ್ರ ತೀರದಲ್ಲಿ ಕಂಡುಬರತಕ್ಕಂತಹ ದ ಗ್ರೇಟ್ ಬ್ಯಾರಿಯರ್ ರೀಫ್. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಹಿಂದೆ ಬಹಳ ಬಾರಿ ಕೇಳಿದ್ದಾರೆ ಆ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ, ಅಥವಾ ಪ್ರಪಂಚದ ಅತಿದೊಡ್ಡ ಹವಳ ದಂಡೆ ಎಲ್ಲಿ ಕಂಡುಬರುತ್ತೆ ಅಂತ ಕೂಡ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಬಿಕಾಸ್ ಅದು ಸಮುದ್ರದ ಎಕೋಸಿಸ್ಟಮ್ಗೆ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಆ್ಯಂಡ್ ಈ ಬಗ್ಗೆ ಗಮನಿಸ್ತಾ ಇದ್ದೀರಾ, ಈ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅದು ಅಮೇರಿಕಾದ ಕ್ವೀನ್ಸ್ಲ್ಯಾಂಡ್. ಅಮೇರಿಕದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳು ಬರ್ತಾ ಹೋಗುತ್ತೆ, ಅದರಲ್ಲಿ ಕ್ವೀನ್ಸ್ಲ್ಯಾಂಡ್ ಬಹಳ ಪ್ರಮುಖ. ಸೊ ಈ ಕ್ವೀನ್ಸ್ಲ್ಯಾಂಡ್ನ ಕರಾವಳಿ ತೀರದಲ್ಲಿ ಈ ಕೋರಲ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡುಬರುತ್ತೆ. ಈ ಭಾಗದಲ್ಲಿ ಒಂದು ಸಮುದ್ರ ತೀರದಲ್ಲೇ ಕಂಡುಬರುತ್ತೆ. ಆ್ಯಂಡ್ ಅದು ಕಂಡುಬರತಕ್ಕಂತಹ ಸಮುದ್ರವನ್ನು ನಾವು ಕೋರಲ್ ಸೀ ಅಂತ ಕರಿತೀವಿ. ನೋಡಿ, ವೆರಿ ಇಂಪಾರ್ಟೆಂಟ್, ಕೋರಲ್ ಸೀ. ಬೇರೆ ಬೇರೆ ಸಮುದ್ರಗಳು ಸಿಗ್ತಾ ಹೋಗ್ತಾವೆ ನಿಮಗೆ. ಅರೇಬಿಯನ್ ಸೀ ಇರಬಹುದು, ಇಂಡಿಯನ್ ಓಷನ್ ಇರ್ಬೋದು, ಅಂದರೆ ಹಿಂದೂ ಮಹಾಸಾಗರದಲ್ಲಿ ಬರ್ತಕ್ಕಂಥ ಎರಡು ಭಾಗಗಳು, ಬೇ ಆಫ್ ಬೆಂಗಾಲ್. ಸೊ ಹೀಗೆ ನಾವು ಈಗ ಮಾತಾಡ್ತಿರ್ತಕ್ಕಂತಹದ್ದು ಕೋರಲ್ ಸೀ. ಯಾಕೆ ಕೋರಲ್ ಸಿ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಅಲ್ಲಿ ಈ ಆಸ್ಟ್ರೇಲಿಯಾದ ದ ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡುಬರುತ್ತೆ, ಪ್ರಪಂಚದ ಅತಿದೊಡ್ಡ ಹವಳ ಬಂಡೆ. ಸೊ ಹಾಗಾಗಿ ಆ ಒಂದು ಸಮುದ್ರಕ್ಕೆ ನಾವು ಕೋರಲ್ ಸಿ ಅಂತಲೇ ಕರಿತೀವಿ. ಆ್ಯಂಡ್ ಇದು ಕಂಡುಬರ್ತಕ್ಕಂತಹದ್ದು ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಸಮುದ್ರ ಸಾಗರ ಏನು ಬರುತ್ತೆ ನೋಡಿ, ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಓಷನ್ಗೂ ಸಾಗರಕ್ಕೂ, ಓಷನ್ ಅಂತ ಹೇಳಿದ್ರೆ ಸಾಗರ, ಸಿ ಅಂತ ಹೇಳಿದ್ರೆ ಸಮುದ್ರ. ಓಷನ್ನ ಭಾಗಗಳನ್ನು ನಾವು ಸಿ ಅಥವಾ ಸಮುದ್ರ ಅಂತ ಕರಿತಾ ಹೋಗ್ತೀವಿ. ಸೊ ಈ ಪೆಸಿಫಿಕ್ ಓಷನ್ ಅಥವಾ ಶಾಂತ ಸಾಗರ ಏನು ಕಂಡುಬರುತ್ತೆ ಅದರಲ್ಲಿ, ಅದರ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂತಹದ್ದು ಇದೇ ಕೋರಲ್ ಸಿ. ಬೇರೆ ಬೇರೆ ಆ್ಯಂಗಲಿಂದ ಪ್ರಶ್ನೆ ಉಂಟಾಗಬಹುದು, ಕೋರಲ್ ಸಿ ಯಾವ ದೇಶಕ್ಕೆ ಸಮೀಪದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಗ್ರೇಟ್ ಬ್ಯಾರಿಯರ್ ರೀಫ್ ಕೂಡ ಕಂಡುಬರುತ್ತೆ. ಆ್ಯಂಡ್ ಇದು ಪೆಸಿಫಿಕ್ ಸಾಗರದ ಒಂದು ಭಾಗ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಫಾರ್ಮರ್ ಇಂಡಿಯಾ ಓಪನರ್ ಚೌಹಾಣ್ ಪಾಸಸ್ ಅವೇ. ನೀವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಚೇತನ್ ಚೌಹಾಣ್, ಒಂದು ಕಾಲದಲ್ಲಿ ಭಾರತದ ಅತ್ಯುತ್ತಮ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದರು. ಸುನಿಲ್ ಗವಾಸ್ಕರ್ ಮತ್ತು ಚೇತನ್ ಚೌಹಾಣ್ ಅವರ ಪೇರ್ ಇತ್ತು, ಜೋಡಿ ಇತ್ತು ಅಂತ ಹೇಳಿದ್ರೆ ಪ್ರಪಂಚದ ದೊಡ್ಡ ದೊಡ್ಡ ಬೌಲರ್ಗಳು ಕೂಡ ಬೆವರುತ್ತಾ ಇದ್ರು. ಸೊ ಅಂತಹ ಒಬ್ಬ ಪ್ರಖ್ಯಾತ ಕ್ರಿಕೆಟಿಗ ಚೇತನ್ ಚೌಹಾಣ್ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಇವರಿಗೆ ಒಂದು ತಿಂಗಳ ಹಿಂದೆ ಕೋವಿಡ್ ಕೂಡ ತಗುಲಿತ್ತು. ಸೊ ಇವರು ಸುನಿಲ್ ಗವಾಸ್ಕರ್ ಅವರ ದೀರ್ಘಕಾಲೀನ ಒಬ್ಬ ಜೊತೆಗಾರ, ಓಪನಿಂಗ್ ಬ್ಯಾಟ್ಸ್ಮನ್. ಯಾವ ರೀತಿ ಸಚಿನ್ ಮತ್ತು ಗಂಗೂಲಿ ನಮ್ಮ ದೇಶದ ಒಂದು ಅದ್ಭುತ ಓಪನಿಂಗ್ ಪ್ಲೇಯರ್ ಆಗಿದ್ದರು, ಅದೇ ರೀತಿ ಆರಂಭಿಕರಾಗ್ಬಿಟ್ಟು ಚೇತನ್ ಚೌಹಾಣ್ ಮತ್ತು ಸುನಿಲ್ ಗವಾಸ್ಕರ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಸೊ ಅದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಬಟ್ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಿಮಗೆ ಚೇತನ್ ಶರ್ಮಾ ಅನ್ನುವಂತಹ ಒಬ್ಬ ವ್ಯಕ್ತಿ ಗೊತ್ತಿರಬೇಕು. ಇವರು ಆಲ್ರೌಂಡರ್ ಮೂಲತಃ ಒಬ್ಬ ಒಳ್ಳೆ ಬೌಲರ್. ಇವರು 1987 ಇಸ್ವಿಯಲ್ಲಿ ಏನು ವರ್ಲ್ಡ್ ಕಪ್ ಆಗುತ್ತೆ, ಆ ವರ್ಲ್ಡ್ ಕಪ್ನಲ್ಲಿ ಇಡೀ ವಿಶ್ವಕಪ್ನ ಇತಿಹಾಸದಲ್ಲೇ ಪ್ರಪ್ರಥಮ ಹ್ಯಾಟ್ರಿಕ್ ಅನ್ನು ಪಡೆದಿದ್ರು. ಹ್ಯಾಟ್ರಿಕ್ ಅಂದ್ರೆ ಏನು, ಕಂಟಿನ್ಯೂಸ್ 3 ಬಾಲಿಗೆ 3 ವಿಕೆಟ್ ಬೀಳ್ತಕ್ಕಂತಹದ್ದು. ಆ ಒಂದು ಸಾಧನೆಯನ್ನು ಮಾಡಿದ ಪ್ರಪಂಚದ ಮೊದಲ ವ್ಯಕ್ತಿ ವರ್ಲ್ಡ್ ಕಪ್ನಲ್ಲಿ ಭಾರತದ ಫಾಸ್ಟ್ ಬೌಲರ್ ಚೇತನ್ ಶರ್ಮಾ ಅವರು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈಗ ಮೃತಪಟ್ಟಿರತಕ್ಕಂತಹದ್ದು ಚೇತನ್ ಚೌಹಾಣ್, ಬಟ್ ಆ ಹ್ಯಾಟ್ರಿಕ್ ಮಾಡಿದ್ದು ಚೇತನ್ ಶರ್ಮಾ ಅವರು. ಸೊ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕಾಗತ್ತಾ. ಸೊ ಇದು ಕೇಳಬಹುದು ಪರೀಕ್ಷೆಯಲ್ಲಿ, ಬಿಕಾಸ್ MS ಧೋನಿ ಅವರು ಆಗಿರ್ಬೋದು, ಸುರೇಶ್ ರೈನ್ ಆಗಿರ್ಬೋದು, ಅವರು ನಿವೃತ್ತಿ ಘೋಷಣೆ ಮಾಡಿರೋದು ಅಷ್ಟೇನು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕೇಳ್ಬೋದು, ಇತ್ತೀಚೆಗಷ್ಟೇ ಭಾರತದ ಓಪನಿಂಗ್ ಬ್ಯಾಟ್ಸ್ಮನ್ ಒಬ್ಬರು ಮೃತಪಟ್ಟರು ಯಾರು ಅಂತ ಕೇಳಿದ್ರೆ ಚೇತನ್ ಚೌಹಾಣ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಈಗ ನಿಮ್ಮ ಸ್ಕ್ರೀನ್ನಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲ ಪ್ರಶ್ನೆ ಹೇಳುತ್ತೆ, ಅಮೃತ್ ಯೋಜನೆ ಅನುಷ್ಠಾನದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನವನ್ನು ಪಡೆದಿದೆ? ನೋಡಿ, ಅಮೃತ್ ಯೋಜನೆ ನಿಮಗೆ ಗೊತ್ತಿರಬೇಕಾಗುತ್ತೆ, 2015 ಇಸ್ವಿಯಲ್ಲಿ ಏನು ದೇಶಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೆ ತರಲಾಯಿತು, ಅದರ ಜೊತೆಗೇ ಈ ಅಮೃತ್ ಯೋಜನೆಯನ್ನು ಕೂಡ ಜಾರಿಗೆ ತರಲಾಯಿತು. ಸೊ ಅಮೃತ್ ಯೋಜನೆಯ ಸರ್ವೆಯನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಿದಾಗ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಡಿ, ಒಡಿಶಾ ರಾಜ್ಯ. ಬಹಳ ಪ್ರಮುಖವಾದಂಥ ಒಂದು ಪ್ರಶ್ನೆ, ಪರೀಕ್ಷೆಯಲ್ಲಿ ಕೇಳಬಹುದು. ಇದನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಅಥವಾ ನಾವು ಕನ್ನಡದಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂತ ಏನು ಕರಿತೀವಿ, ಆ ಒಂದು ಸಚಿವಾಲಯ ಕಂಡಕ್ಟ್ ಮಾಡುತ್ತೆ ಈ ಒಂದು ಒಂದು ಸರ್ವೆಯನ್ನು. ಈ ಸ್ವಚ್ಛ ಸರ್ವೇಕ್ಷಣ್ ಈ ಅಥವಾ ಕ್ಲೀನ್ಲಿನ ಸರ್ವೆ ಏನಿದೆ ಅದನ್ನು ಕೂಡ ಇದೇ ಒಂದು ಸಚಿವಾಲಯ ಕಂಡಕ್ಟ್ ಮಾಡುತ್ತೆ. ಅದೇ ರೀತಿ ಸ್ಮಾರ್ಟ್ ಸಿಟಿಯನ್ನು ಇದೆ ಕಂಡಕ್ಟ್ ಮಾಡೋದು. ಆ್ಯಂಡ್ ಅದೇ ರೀತಿ ಅಮೃತ್ ಯೋಜನೆಯನ್ನು ಯಾವ ಯಾವ ರಾಜ್ಯಗಳು ಎಷ್ಟೆಷ್ಟು ಎಕ್ಸ್ಟೆಂಟ್ಗೆ ಜಾರಿಗೊಳಿಸಿದ್ದೇವೆ ಅನ್ನೋದನ್ನು ಒಂದು ಸರ್ವೆಯನ್ನು ಕೂಡ ಮಾಡಿದ್ರು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಥವಾ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಪ್ರಸಕ್ತವಾಗಿ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ಸಚಿವಾಲಯದ ಸಚಿವರಾಗಿದ್ದಾರೆ. ಆ್ಯಂಡ್ ಇದರಲ್ಲಿ ಒಡಿಶಾಗೆ ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ ಅಮೃತ್ನ ಫುಲ್ ಫಾರ್ಮ್ ಕೂಡ ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಮೃತ್ ಅಂತ ಹೇಳಿದ್ರೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಆ್ಯಂಡ್
ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಇಲ್ಲಿ ಅಟಲ್ ಅಂತ ಹೇಳಿದ್ರೆ ನಮ್ಮ ದೇಶದ ಧೀಮಂತ ನಾಯಕ ಮತ್ತು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ. ಸೊ ಅಮೃತ್ ಅಂತ ಹೇಳಿದ್ರೆ ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ರಿಜುವನೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ನಾವು ಪುನರುಜ್ಜೀವನ ಅಂತ ಕರಿಬಹುದು. ಸೊ ಈ ನಗರಗಳ ಒಂದು ಸುಧಾರಣೆ ಅಥವಾ ಒಂದು ಟ್ರಾನ್ಸ್ಫಾರ್ಮೇಷನ್, ಫುಲ್ ಬದಲಾವಣೆ ಮಾಡೋದು ಮತ್ತು ಅವುಗಳ ಪುನರುಜ್ಜೀವನ ಮಾಡುವುದು ಈ ಅಮೃತ್ ಮಿಷನ್ನ ಒಂದು ಒಂದು ಏಮ್ ಆಗಿದೆ. ಸೊ ಅಟಲ್ ಅವರ ಹೆಸರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ, ನೆನಪಿಟ್ಕೊಳ್ಳಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಒಡಿಶಾದ ರಾಜಧಾನಿ ಭುವನೇಶ್ವರ್ ಮತ್ತು ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ BJD ಪಕ್ಷದವರು ಮತ್ತು BJP ಅಲ್ಲ BJD, ಬಿಜು ಜನತಾದಳ್. ಅದೇ ರೀತಿ ಅಲ್ಲಿನ ರಾಜ್ಯಪಾಲರು ಗಣೇಶ್ ಲಾಲ್. ಎರಡನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಟ್ರಾ ದೆಹಲಿ ಎಕ್ಸ್ಪ್ರೆಸ್ ರಸ್ತೆ ಕಾರಿಡಾರ್ ರಾಷ್ಟ್ರ ರಾಜಧಾನಿಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತಕ್ಕೆ ಸಂಪರ್ಕಿಸುತ್ತೆ? ವೆರಿ ಇಂಪಾರ್ಟೆಂಟ್, ನೀವು ಲಾಜಿಕಲ್ ಆಗಿ ಇದನ್ನು ಆನ್ಸರ್ ಮಾಡ್ಬೋದು. ಇತ್ತೀಚೆಗಷ್ಟೇ ಈ ಕಾಟ್ರಾ ಡೆಲ್ಲಿ ಎಕ್ಸ್ಪ್ರೆಸ್ ವೇ ಅನ್ನುವಂತಹ ಒಂದು ಉನ್ನತ ಮಟ್ಟದ ಒಂದು ರಸ್ತೆ ಮಾರ್ಗವನ್ನು ಕನ್ಸ್ಟ್ರಕ್ಟ್ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲಾಯಿತು. ಅದು ಯಾವ್ಯಾವ ಪ್ರದೇಶವನ್ನು ಲಿಂಕ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ದೆಹಲಿ ಮತ್ತೊಂದು ಕಾಟ್ರಾ. ಕಾಟ್ರಾ ಎಲ್ಲಿ ಬರುತ್ತೆ ಸ್ವಲ್ಪ ನಿಮ್ಮ ಮೆಮೊರಿಯನ್ನು ರಿಕಾಲ್ ಮಾಡ್ತಾ ಹೋಗೋದಾದ್ರೆ, ನಿಮಗೆ ಕಾಟ್ರಾದಲ್ಲಿ ಕಂಡುಬರ್ತಕ್ಕಂತಹ ಪ್ರಸಿದ್ಧ ವೈಷ್ಣೋ ದೇವಿ ದೇವಾಲಯ ನೆನಪಾಗಬೇಕಾಗುತ್ತೆ. ಕಾಟ್ರಾದ ವೈಷ್ಣೋ ದೇವಿ ದೇವಾಲಯ, ವೈಷ್ಣೋ ದೇವಿ ಅಥವಾ ವೈಷ್ಣವಿ ಅಂದ್ರೇನು? ಈ ಸರಸ್ವತಿ, ಪಾರ್ವತಿ ಮತ್ತು ಲಕ್ಷ್ಮಿ ಈ ಮೂರು ದೇವತೆಗಳ ಸಮ್ಮಿಲನ ಅಂತ ಕರಿತೀವಿ. ಸೊ ವೈಷ್ಣವಿಯ ಒಂದು ದೇವಸ್ಥಾನ ವೈಷ್ಣೋ ದೇವಿ ಟೆಂಪಲ್ ಅಂತ ಕರಿತೀವಿ. ಇದು ಕಾಟ್ರಾದಲ್ಲಿ ಕಂಡುಬರುತ್ತೆ. ಕಾಟ್ರಾ ಬಂದ್ಬಿಟ್ಟು ಏನು, ಜಮ್ಮು ನಗರ ಇದೆ. ಜಮ್ಮು ನಗರದಿಂದ 40 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಒಂದು ಚಿಕ್ಕ ಟೌನ್, ಬಟ್ ಸಾಕಷ್ಟು ಪ್ರಸಿದ್ಧ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಹಿಂದೂಗಳಿಗೆ ಪವಿತ್ರವಾಗಿರತಕ್ಕಂತಹ ವೈಷ್ಣೋ ದೇವಿ ಒಂದು ಕೇಂದ್ರ ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಹಲವಾರು ರಾಜಕಾರಣಿಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಪ್ರಸಕ್ತವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ BS ಯಡಿಯೂರಪ್ಪ ಅವರು ಪದೇ ಪದೇ ಈ ಕಾಟ್ರಾ ಬಳಿ ಇರತಕ್ಕಂತಹ ವೈಷ್ಣೋ ದೇವಿ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಪ್ರಮುಖವಾಗಿ ಅದು ಗೊತ್ತಿರಬೇಕಾಗುತ್ತೆ. ಸೊ ಪ್ರಶ್ನೆ ಕೇಳ್ತಿರೋದು, ಯಾವ ಒಂದು ಯೂನಿಯನ್ ಟೆರಿಟರಿಗೆ ಅದು ಲಿಂಕ್ ಮಾಡುತ್ತೆ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಆಪ್ಷನ್ D, ಜಮ್ಮು ಮತ್ತು ಕಾಶ್ಮೀರ. ಈ ಕಾಟ್ರಾ ಒಂದು ಪಟ್ಟಣ ಬರತಕ್ಕಂತಹದ್ದು ಜಮ್ಮು ಬರಿ. ಸೊ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅದು ಕಂಡುಬರುತ್ತೆ. ಜಮ್ಮು ನಗರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಜಮ್ಮು ನಗರದಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಂಡುಬರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಈ ಒಂದು ಕಾಟ್ರಾ ಡೆಲ್ಲಿ ಎಕ್ಸ್ಪ್ರೆಸ್ ವೇ. ಎಕ್ಸ್ಪ್ರೆಸ್ ವೇ ಅಂದ್ರೇನು? ಮಾಮೂಲಿ ಹೈವೇ ಅಲ್ಲ, ಬದಲಾಗಿ ಬಹಳ ಹೆಚ್ಚಿನ ಅಮ್ಯುನಿಟೀಸ್, ಫೆಸಿಲಿಟೀಸ್ ಇರತಕ್ಕಂತಹ ಒಂದು ಉತ್ತಮ ಮೇಲ್ದರ್ಜೆಯ ಒಂದು ಹೈವೇ ರಸ್ತೆ ವ್ಯವಸ್ಥೆ. ಪ್ರಸಕ್ತವಾಗಿ ಅಲ್ಲಿನ ರಾಜ್ಯಪಾಲ ಮನೋಜ್ ಸಿನ್ಹಾ ಇತ್ತೀಚೆಗಷ್ಟೇ JC Murmu ಅವರ ನಂತರ ಮನೋಜ್ ಸಿನ್ಹಾ ಅವರನ್ನು ನೇಮಕ ಮಾಡಲಾಯಿತು. ಅದೇ ರೀತಿ ಮೂರನೇ ಪ್ರಶ್ನೆ ಹೇಳಿದ್ದೆ, ಭಾರತವು ಯಾವ ದೇಶದ ಕನೆಕ್ಟಿವಿಟಿ ಯೋಜನೆಗಾಗಿ $500 ಮಿಲಿಯನ್ ಮತ್ತು ಬಜೆಟ್ ಬೆಂಬಲವಾಗಿ $250 ಮಿಲಿಯನ್ US ಡಾಲರ್ ಅನ್ನು ನೀಡಿದೆ? ಬಹಳ ಸಿಂಪಲ್ ಆ್ಯಂಡ್ ಬಹಳ ಪ್ರಮುಖ ಕೂಡ. ಇತ್ತೀಚೆಗಷ್ಟೇ ಮಾತಾಡ್ತಾ ಇದ್ದೆ ಲೈನ್ ಆಫ್ ಕ್ರೆಡಿಟ್ ಬಗ್ಗೆ ಅವತ್ತು ನಿಮಗೆ ಡಿಸ್ಕಸ್ ಮಾಡ್ತಾ ಹೇಳಿದ್ದೇನೆ. UPSC ಅಣಕು ಸಂದರ್ಶನ, UPSC ಮಾಕ್ ಇಂಟರ್ವ್ಯೂಲ್ಲೇ ಕೇಳಿದಂಥ ಒಂದು ಪ್ರಶ್ನೆ. ಸೊ LOC ಬಗ್ಗೆ ಎಲ್ಲ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ನೋಡೋ ಮೂಲಕ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಒಂದು LOC ಅದೇ ರೀತಿ ಒಂದು ಗ್ರ್ಯಾಂಟಿನ ಯಾವ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, OC ಮಾಲ್ಡೀವ್ಸ್. ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗಷ್ಟೇ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ GMCP ನೋಡೋಣ ಮಾಡಲೇಬೇಕಾಗುತ್ತೆ. ಇಡೀ ಮಾಲ್ಡೀವ್ಸ್ ದೇಶದ ಅತಿದೊಡ್ಡ ಮೂಲಸೌಕರ್ಯ ಯೋಜನೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂತ ಇದನ್ನು ಕರೆಯಲಾಗುತ್ತೆ. ಭಾರತ ಮತ್ತು ಮಾಲ್ಡೀವ್ಸ್ ಜಂಟಿಯಾಗಿ ಇದನ್ನು ಮಾಡ್ತಾ ಇದ್ದಾವೆ. ಸೊ ಈ ಗ್ರೇಟರ್ ಮಾಲೆ ಸಿ ಪಿ ಅಂದ್ರೆ ಏನು? ಕನೆಕ್ಟಿವಿಟಿ ಪ್ರಾಜೆಕ್ಟ್. ಈ ಒಂದು ಯೋಜನೆಗೆ $500 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್, $400 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಪ್ಲಸ್ $100 ಮಿಲಿಯನ್ ಗ್ರ್ಯಾಂಟ್ಸನ್ನು ಕೊಡೋದಾಗಿ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ದು. ಸೊ ವೆರಿ ಇಂಪಾರ್ಟೆಂಟ್, ಮಾಲ್ಡೀವ್ಸ್ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಇದು ಯಾಕೆ ಈ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಚೀನಾದವರು ನಿರ್ಮಾಣ ಮಾಡಿದಂತಹ ಸಿನೆಮಾಲೆ ಫ್ರೆಂಡ್ಶಿಪ್ ಬ್ರಿಡ್ಜ್ ಅನ್ನುವಂತಹ ಒಂದು ಸೇತುವೆಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಿನಿಮಾಲೆ ಅಂತ ಹೇಳಿದ್ರೆ ಚೈನಾ ಮತ್ತವರು ಫ್ರೆಂಡ್ಶಿಪ್ ಜೊತೆ ಮಾಲ್ಡೀವ್ಸ್ ನಿರ್ಮಾಣ ಮಾಡಿದ್ದು. ಬಟ್ ಮಾಲ್ಡೀವ್ಸ್ನ ಸ್ನೇಹ ನಮಗೆ ಬಹಳ ಪ್ರಮುಖವಾಗುತ್ತೆ. ಸೊ ಹಾಗಾಗಿ ಈ ಒಂದು GMCP ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮಾಲ್ಡೀವ್ಸ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲಿನ ರಾಜಧಾನಿ ಮಾಲೆ, ಅಲ್ಲಿನ ಕರೆನ್ಸಿ ಮಾಲ್ಡೀವಿಯನ್ ರುಫಿಯಾ, ಮತ್ತು ಪ್ರಸಕ್ತ ಅಧ್ಯಕ್ಷರು ಇಬ್ರಾಹಿಂ ಮೊಹಮ್ಮದ್ ಸೋಲಿ. ನಿಮಗೆ ಹಿಂದೆ ಹೇಳಿದ್ದೆ, ಬಹಳ ಹಿಂದೆ ನಿಮಗೆ ಮೊಹಮ್ಮದ್ ನೌಶಾದ್ ಅವರು ಅಲ್ಲಿನ ಪ್ರೆಸಿಡೆಂಟ್ ಆಗಿದ್ದರು, ಅದಾದ ಬಳಿಕ ಅಬ್ದುಲ್ಲಾ ಯಮೀನ್ ಅವರು ಅಲ್ಲಿನ ಪ್ರೆಸಿಡೆಂಟ್ ಆಗಿದ್ದರು. ಅವರು ಫುಲ್ ಚೈನಾಗೆ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ಮೊಹಮ್ಮದ್ ನೌಶಾದ್ ಅವರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ರು. ಪ್ರಸಕ್ತವಾಗಿ ಅವರು ಮಾಲ್ಡೀವ್ಸ್ನ ಸ್ಪೀಕರ್ ಆಗಿದ್ದಾರೆ, ಅಲ್ಲಿನ ಪಾರ್ಲಿಮೆಂಟ್ನ ಸ್ಪೀಕರ್ ಆಗಿದ್ದಾರೆ. ಆ್ಯಂಡ್ ಪ್ರಸಕ್ತ ಅಧ್ಯಕ್ಷರು ಇಬ್ರಾಹಿಂ ಮೊಹಮ್ಮದ್ ಸೋಲಿ, ಅವರು ಕೂಡ ಪ್ಯೂರ್ಲಿ ಭಾರತದ ಬೆಂಬಲಿಗ ಆಗಿದ್ದಾರೆ. ನಾಲ್ಕನೇ ಪ್ರಶ್ನೆ ಹೇಳುತ್ತಾ, ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯವು ಎಲೆಕ್ಟ್ರಾನಿಕ್ ಮಾಸ್ಕ್ ಅನ್ನು ಅಭಿವೃದ್ಧಿಪಡಿಸಿದೆ? ನೋಡೋದಕ್ಕೆ ಮುಂಚೆ ನಾವು ಎಲೆಕ್ಟ್ರಾನಿಕ್ ಮಾಸ್ಕ್ ಅಂದ್ರೆ ಏನು ತಿಳ್ಕೊಂಬೋಣ. ನೀವು ಕೇಳ್ಬೋದು, ವಾಟ್ ಈಸ್ ಎಲೆಕ್ಟ್ರಾನಿಕ್ ಮಾಸ್ಕ್, ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನೋಡಿ ಎಲೆಕ್ಟ್ರಾನಿಕ್ ಮಾಸ್ಕ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಅದು ಹೊರಸೂಸುತ್ತೆ. ಆ್ಯಂಡ್ ಈ ವೇವ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಮೀಪದಲ್ಲಿ
ಆ ಮಾಸ್ಕನ್ನು ಧರಿಸಿರ್ತಕ್ಕಂತಹ ವ್ಯಕ್ತಿಯ ಸಮೀಪದಲ್ಲಿ ಯಾವುದೇ ವೈರಸ್ಗಳು, ಕೇವಲ ಕೋವಿಡ್ ಅಂತಲ್ಲ, ಬೇರೆ ಯಾವುದೇ ಸೂಕ್ಷ್ಮಾಣುಜೀವಿಗಳು ವೈರಸ್ ಬಂದರೂ ಕೂಡ ಅವುಗಳನ್ನು ಎಲಿಮಿನೇಟ್ ಮಾಡುತ್ತೆ, ಅವುಗಳನ್ನು ಸಾಯಿಸುತ್ತೆ. ಸೊ ಇದರಲ್ಲಿ ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸನ್ನು ಬಳಕೆ ಮಾಡ್ತೀವಿ. ಸೊ ಎಲೆಕ್ಟ್ರಾನಿಕ್ ಮಾಸ್ಕ್ ಒಂದು ವಿನೂತನವಾದಂತಹ ಒಂದು ಆವಿಷ್ಕಾರ ಆಗಿದೆ. ಆ್ಯಂಡ್ ಇದನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ, ಜಾದವ್ಪುರ್ ಯೂನಿವರ್ಸಿಟಿ. ಯೂಶುವಲ್ ಆಗಿಂತ ಕೆಲಸಗಳನ್ನ IITಗಳು ಮಾಡ್ತಾ ಹೋಗುತ್ತೆ. ಸೊ IIT ಅಂತ ನೀವು ಹಾಕ್ಬಿಟ್ರೆ ತಪ್ಪಾಗುತ್ತೆ. ಇದನ್ನ ಮಾಡಿರತಕ್ಕಂತಹದ್ದು ಜಾದವ್ಪುರ್ ಯೂನಿವರ್ಸಿಟಿ, ವೆರಿ ಫೇಮಸ್ ಜಾದವ್ಪುರ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಒಂದು ಪಶ್ಚಿಮ ಬಂಗಾಳದ ಸಾರ್ವಜನಿಕ ವಿಶ್ವವಿದ್ಯಾಲಯ. ಇದು ಜಾದವ್ಪುರಲ್ಲಿ ಬರಲ್ಲ, ಬದಲಾಗಿ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ನಗರದಲ್ಲೇ ಕಂಡುಬರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದು ವಿವಾದದ ಕೇಂದ್ರ ಬಿಂದು ಕೂಡ ಆಗಿದೆ. 2013 ಇಸ್ವಿಯಲ್ಲಿ ದೊಡ್ಡ ವಿವಾದದಲ್ಲಿ ಉಂಟಾಗಿತ್ತು. ಇಲ್ಲಿನ ವೈಸ್ ಚಾನ್ಸಲರ್ ರಾಜೀನಾಮೆ ಕೊಡಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆದಿದ್ವು. 2018 ಕೂಡ ಸಾಕಷ್ಟು ದೊಡ್ಡ ಹೋರಾಟ ನಡೆದಿದ್ದು. ಯಾವ ರೀತಿ ನಮ್ಮ JNU ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಇರಬಹುದು, ದೆಹಲಿ ಯೂನಿವರ್ಸಿಟಿ ಇರಬಹುದು, ಇವುಗಳು ಯಾವಾಗಲೂ ವಿವಾದದ ಕೇಂದ್ರ ಬಿಂದು ಆಗಿರ್ತಾವೋ ಅದೇ ರೀತಿ ಪಶ್ಚಿಮ ಬಂಗಾಳದ ಜಾದವ್ಪುರ್ ವಿಶ್ವವಿದ್ಯಾಲಯ ಕೇಂದ್ರ ಬಿಂದು ಆಗಿದೆ, ವಿವಾದದ ಕೇಂದ್ರ ಬಿಂದು. ಆ್ಯಂಡ್ ಪ್ರಸಕ್ತವಾಗಿ ಜಾದವ್ಪುರ್ ಯೂನಿವರ್ಸಿಟಿಯ ಚಾನ್ಸಲರ್ ಅಂತ ಹೇಳಿದ್ರೆ ಅಲ್ಲಿನ ಕುಲಪತಿ ಯಾರಪ್ಪ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ಗವರ್ನರ್ ಅಥವಾ ರಾಜ್ಯಪಾಲ ಆಗಿರ್ತಕ್ಕಂತಹ ಜಗದೀಪ್ ಧನ್ಕರ್. ಜಗದೀಪ್ ಧನ್ಕರ್ ಅವರ ಹೆಸರನ್ನು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಅವರು ಜಾದವ್ಪುರ್ ಚಾನ್ಸಲರ್ ಅಂತ ಕೇಳಲ್ಲ, ಬದಲಾಗಿ ಪಶ್ಚಿಮ ಬಂಗಾಳದ ಗವರ್ನರ್ ಯಾರು ಅಂತ ಕೇಳ್ತಾರೆ. ಬಿಕಾಸ್ ಇತ್ತೀಚೆಗಷ್ಟೇ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಜೊತೆ ಒಂದು ಜಡಾಪಡಿಯಲ್ಲಿ ತೊಡ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ವಿಶ್ವವಿದ್ಯಾಲಯ ಎಲ್ಲಿ ಬರುತ್ತೆ ಅಂತ ಕೂಡ ಬಹಳ ಪ್ರಮುಖವಾಗಿದೆ ಕೇಳಬಹುದು. ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಬರುತ್ತೆ, ಜಾದವ್ಪುರ್ ಯೂನಿವರ್ಸಿಟಿ. 5ನೇ ಪ್ರಶ್ನೆ ಇರುತ್ತೆ, ಫ್ಲಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ FEWS ಸಂಪೂರ್ಣ ಸ್ವಯಂಚಾಲಿತ ವೆಬ್ ಆಧಾರಿತ ಸಾಧನವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ನಗರದಲ್ಲಿ ಈ ಫ್ಲಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಅದರ ಹೆಸರು ಹೇಳುವಂತೆ, ಬಹಳ ವೇಗವಾಗಿ ಈ ಫ್ಲಡ್ ಅಂದ್ರೇನು, ಪ್ರವಾಹದ ಮುನ್ಸೂಚನೆ, ಮುನ್ನೆಚ್ಚರಿಕೆಯನ್ನು ಕೊಡುವಂತಹ ಒಂದು ಸಾಧನ. ಇದು ಸಂಪೂರ್ಣ ಸ್ವಯಂಚಾಲಿತ ಆಟೋಮೇಟೆಡ್ ವೆಬ್ ಬೇಸ್ಡ್ ಸಿಸ್ಟಮ್ ಆಗಿದೆ. ಇದನ್ನು ಯಾವ ನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ, ಗುವಾಹಟಿ ನಗರ. ಗುವಾಹಟಿ ಅಂತ ಹೇಳಿದ್ರೆ ಇದು ನಮಗೆ ಈ ಅಸ್ಸಾಂ ರಾಜ್ಯದಲ್ಲಿ ಬರತಕ್ಕಂತಹ ಅತ್ಯಂತ ದೊಡ್ಡ ನಗರ. ಅಸ್ಸಾಂನ ರಾಜಧಾನಿ ಡಿಸ್ಪುರ್ ಆದರೂ ಕೂಡ ಅಲ್ಲಿ ಬರತಕ್ಕಂತಹ ಅತ್ಯಂತ ದೊಡ್ಡ ನಗರ ಇದೇ ಗುವಾಹಟಿ. ಸೊ ಗುವಾಹಟಿ ನಗರದಲ್ಲಿ ಇದನ್ನು ಒಂದು ಪ್ರಾರಂಭ ಮಾಡಲಾಗಿದೆ FEWS. ಸೊ ಪ್ರವಾಹದಿಂದ ಜನರನ್ನು ಮತ್ತು ಆಸ್ತಿಪಾಸ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಇದು ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಯಾರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ತೇರಿ ಎನ್ನುವಂತಹ ಒಂದು ಪ್ರಸಿದ್ಧ ಸಂಸ್ಥೆ ಬರುತ್ತೆ. ತೇರಿ ಅಂತ ಹೇಳಿದ್ರೆ ದ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್. ಇತ್ತೀಚೆಗಷ್ಟೇ ಅದರ ದೀರ್ಘಕಾಲದ ಮುಖ್ಯಸ್ಥರಾಗಿದ್ದಂತಹ RK ಪಚೌರಿ ಅವರು ನಿಧನರಾದರು, ರಾಜೇಂದ್ರ ಕುಮಾರ್ ಪಚೌರಿ, RK ಪಚೌರಿ. ಸೊ ಅವರು ಬಹಳ ಕಾಲದಿಂದನೂ ಈ ತೇರಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಇದು ಬಂದ್ಬಿಟ್ಟು ನವದೆಹಲಿಯಲ್ಲಿ ಕಂಡುಬರುತ್ತೆ, ನ್ಯೂ ಡೆಲ್ಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ತೇರಿ ಅಂತ ಹೇಳಿದ್ರೆ ದ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್. ಇದು ಸರ್ಕಾರದಲ್ಲ, ಬದಲಾಗಿ ಒಂದು ಲಾಭರಹಿತ NGO ಥರನೇ ಕರೆಸ್ಕೊಳ್ಳುತ್ತೆ, ಒಂದು ಸಂಶೋಧನಾ ಸಂಸ್ಥೆ. ಈ ಒಂದು ಪರಿಸರ ಮತ್ತು ಪರಿಸರ ಸಂರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು 1970-80 ಸಮಯದಲ್ಲಿ ಇದನ್ನು JRD ಟಾಟಾ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಆವಾಗ ಇದನ್ನು ಟಾಟಾ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಆಮೇಲೆ 2003 ಇಸ್ವಿಯಲ್ಲಿ ಇದನ್ನು ದ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಮೂಲತಃ ಇದು ಬಾಂಬೆಯಲ್ಲಿತ್ತು, ಮುಂಬೈಯಲ್ಲಿತ್ತು, ಅದಾದ ಬಳಿಕ ಇದನ್ನು ನವದೆಹಲಿಗೆ ಶಿಫ್ಟ್ ಮಾಡಲಾಗಿದೆ. ಆ್ಯಂಡ್ ಅವರು ಮತ್ತು ಇಂಡಿಯಾ ಮೀಟಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್, ಭಾರತೀಯ ಹವಾಮಾನ ಇಲಾಖೆ ಮತ್ತು ಭಾರತೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಜೊತೆ ಸೇರಿಬಿಟ್ಟು ಇದನ್ನು ಏನು ರೆಡಿ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಈ ರೀತಿ ಕೇಳಬಹುದು, ಇತ್ತೀಚೆಗಷ್ಟೇ ಗುವಾಹಟಿಯಲ್ಲಿ ಸ್ಥಾಪನೆ ಮಾಡಿದಂತಹ ಫ್ಲಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಕೆಳಗಿನ ಯಾರ್ಯಾರು ಒಂದು ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿದ್ರೆ ದ ಎನರ್ಜಿ ಇನ್ಸ್ಟಿಟ್ಯೂಟ್, ಅದೇ ರೀತಿ ಇಂಡಿಯಾ ಮೀಟಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆ ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. 6ನೇ ಪ್ರಶ್ನೆ ಹೇಳುತ್ತೆ, ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಸ್ಥಾಪಿಸಿದ ಮೊದಲ ಅರಬ್ ದೇಶ ಯಾವುದು? ವೆರಿ ಸಿಂಪಲ್, ಇದನ್ನು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚೆಗಷ್ಟೇ ಡಿಸ್ಕಸ್ ಮಾಡ್ತಾ ನಿಮಗೆ ಅಬ್ರಹಾಮ್ ಅಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ ಮೊನ್ನೆ ಶನಿವಾರದ ಕ್ಲಾಸ್ನಲ್ಲಿ. ಅಬ್ರಹಾಮ್ ಅಂದರೆ ಅಬ್ರಹಾಮಿಕ್ ರಿಲಿಜನ್ಗಳು ಬರುತ್ತೆ, ಅದರಲ್ಲಿ ಇಸ್ಲಾಮ್ ಇರಬಹುದು, ಕ್ರಿಶ್ಚಿಯಾನಿಟಿ ಇರಬಹುದು, ಜೀವ್ಸ್ ಬರಬಹುದು, ಜುಡಾಯಿಸಮ್ ಅಥವಾ ಯಹೂದಿಗಳು ಬರ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೆ. ಸೊ ಇತ್ತೀಚೆಗಷ್ಟೇ ಮೊದಲ ಅರಬ್ ರಾಷ್ಟ್ರ ಅಂತಾಗಿದೆ. ಐ ಥಿಂಕ್ ಕ್ವಶನ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನೋಡಿ ಸ್ವಲ್ಪ ಕ್ವಶನ್ ಮಿಸ್ಟೇಕ್ಸ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಮೊದಲ ಅರಬ್ ರಾಷ್ಟ್ರ ಖಂಡಿತ ಅಲ್ಲ, ಮೊದಲ ಗಲ್ಫ್ ರಾಷ್ಟ್ರ ಮಾತ್ರ. ಈ UAE ಏನಿದೆ, ಆಪ್ಷನ್ ಎ UAE ಸರಿಯಾದ ಉತ್ತರ. ಬಟ್ ಇದು ಮೊದಲ ಗಲ್ಫ್ ರಾಷ್ಟ್ರ ಮಾತ್ರ, ಮೊದಲ ಅರಬ್ ರಾಷ್ಟ್ರ ಅಲ್ಲ. ಬಿಕಾಸ್ ಅರಬ್ ರಾಷ್ಟ್ರಗಳಲ್ಲಿ 22 ದೇಶಗಳು ಬರುತ್ತೆ, ಅದರಲ್ಲಿ ಆಲ್ರೆಡಿ 2 ದೇಶಗಳು ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು, ಡಿಪ್ಲೊಮ್ಯಾಟಿಕ್ ಟೈಸನ್ನು ಹೊಂದಿದ್ವು. ಅವು ಯಾವಪ್ಪ ಅಂತ ಹೇಳಿದ್ರೆ ಇಸ್ರೇಲ್ನ ನೆರೆಯ ರಾಷ್ಟ್ರವಾಗಿರತಕ್ಕಂತಹ ಈಜಿಪ್ಟ್ ಮತ್ತು ಜೋರ್ಡಾನ್.
ಅಂಡ್ ಅರಬ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೂರನೇ ರಾಷ್ಟ್ರವಾಗಿ ಯು ಎ ಇ ಹೊರಹೊಮ್ಮಿತು. ಬಟ್ ಗಲ್ಫ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಅದು ಮೊದಲನೇ ಸ್ಥಾನದಲ್ಲಿದೆ. ಸೊ ಇದು ಒಂದು ಡೀಟೇಲ್ಸ್ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಯಾವುದೋ ಒಂದು ಆಪ್ಷನ್ನಲ್ಲಿ ಈಜಿಪ್ಟ್ ಕೊಟ್ಬಿಟ್ಟಿದ್ರು ಅಂತ ಹೇಳಿದ್ರೆ ಅದೇ ಸರಿ ಆಗ್ತಾ ಇತ್ತು, ಅಥವಾ ಜೋರ್ಡನ್ ಕೊಟ್ಟಿದ್ರೆ ಅದು ಸರಿ ಆಗ್ತಾ ಇತ್ತು. ಬಟ್ ಇದು ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮೊದಲ ಗಲ್ಫ್ ರಾಷ್ಟ್ರ ಆಗಬೇಕಾಗುತ್ತೆ. ಆ್ಯಂಡ್ ಯು ಎ ಇ ಅಂತ ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿನ ರಾಜಧಾನಿ ಅಬುದಾಬಿ, ಮತ್ತು ಅಲ್ಲಿನ ಕರೆನ್ಸಿ ಯುನೈಟೆಡ್ ಅರಬ್ ದಿರ್ಹಾಮ್. ದಿರ್ಹಾಮ್ ಅದರ ಕರೆನ್ಸಿ ಆಗಿರುತ್ತೆ. ಆ್ಯಂಡ್ 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ, ವೆರಿ ಸಿಂಪಲ್, ಸುಮ್ಮನೆ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಜಸ್ಟ್ ಆನ್ಸರ್ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ಯಾವ ಖ್ಯಾತ ಕ್ರಿಕೆಟಿಗ ತಮ್ಮ ಜೀವನ ಕ್ರಿಕೆಟ್ ಜೀವನದಿಂದ ನಿವೃತ್ತಿ ಘೋಷಿಸಿದ್ದಾರೆ? ನೋಡಿ, ಕ್ವಶನ್ ಇರುತ್ತೆ, ಇನ್ನೂ ಕೇಳಬಾರ್ದು, ಬಿಕಾಸ್ ಖ್ಯಾತ ಕ್ರಿಕೆಟಿಗ ಅಂತ ಹೇಳಿದ್ರೆ ನಿಮಗೆ ಎಂ ಎಸ್ ಧೋನಿ ಕೂಡ ಬರ್ತಾರೆ, ಅದೇ ರೀತಿ ಸುರೇಶ್ ರೈನಾ ಕೂಡ ಬರ್ತಾರೆ. ಆಪ್ಷನ್ ನೋಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಬಟ್ ಅವರು ಈ ಥರ ಕೇಳಲ್ಲ, ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಅಂತೆಲ್ಲ ಕೇಳ್ತಾರೆ. ಸೊ ಆವಾಗ ನೀವು ಎಂ ಎಸ್ ಧೋನಿ ಅಂತ ಹಾಕಬೇಕಾಗುತ್ತೆ. ಮಹೇಂದ್ರ ಸಿಂಗ್ ಧೋನಿ ಭಾರತೀಯ ಕ್ರಿಕೆಟ್ನ ಒಬ್ಬ ದಂತಕಥೆ, ದ ಲೆಜೆಂಡ್ ಆಫ್ ಇಂಡಿಯನ್ ಕ್ರಿಕೆಟ್. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ವೆಬ್ಸೈಟ್. ಜೈ ಹಿಂದ್.